ನಮಸ್ಕಾರ. ಈ ಸಂಜೆಯ ಗಾನಜ್ಞಾನಸುಧಾ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ನಿರಂತರಾಭಿಮಾನಿಗಳು, ಪ್ರಸಿದ್ಧ ದಾನಿಗಳು ಆದ ಶ್ರೀ ಪತ್ತಿ ಶ್ರೀಧರ ಮತ್ತು ಶ್ರೀಮತಿ ಶಾಂತಾ ಶ್ರೀಧರ ಅವರು, ಅವರ ತೀರ್ಥರೂಪರಾದ ಶ್ರೀ ಪತ್ತಿ ಆದಿನಾರಾಯಣಯ್ಯ ಮತ್ತು ಶ್ರೀಮತಿ ರಾಮಲಕ್ಷ್ಮಮ್ಮ ಅವರ ಸ್ಮರಣೆಯಲ್ಲಿ ಪ್ರಾಯೋಜನ ಮಾಡಿದ್ದಾರೆ. ವಿದ್ವಾನ್ ಕೆ ವಿ ಕೃಷ್ಣಪ್ರಸಾದ್ ಮತ್ತು ವಿದ್ವಾನ್ ಎಸ್ ಆರ್ ವಿನಯ್ ಈ ಇಬ್ಬರು ಕಲಾವಿದರು ಗಾಯನದಲ್ಲಿ ಪ್ರಸ್ತುತಪಡಿಸ್ತಾ ಇರುವ ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಪರಿಚಿತರೇ ಆಗಿರುವ ಶ್ರೀ ಕೆ ಎನ್ ವೆಂಕಟನಾರಾಯಣ ಅವರು ನಿರೂಪಣೆಯನ್ನು, ವ್ಯಾಖ್ಯಾನವನ್ನು ನೀಡೋರಿದ್ದಾರೆ. ನಗರದ ಪ್ರತಿಷ್ಠಿತ ವಾಣಿಜ್ಯ ಸಂಸ್ಥೆಗಳಾದ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್, ಶ್ರೀ ಎಂ ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕ್, ವಸಿಷ್ಠ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಬ್ರಾಹ್ಮಿನ್ಸ್ ಚಿಟ್ ಫಂಡ್, ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ಮೊದಲಾದ ಹಲವು ಸಂಸ್ಥೆಗಳ ಪ್ರವರ್ತಕರಾಗಿ ಸಹಕಾರಿ ಉದ್ಯಮ ಕ್ಷೇತ್ರದಲ್ಲಿ ಗಣ್ಯ ಸಾಧನೆ ಮಾಡಿ ಸುಪರಿಚಿತರಾಗಿದ್ದಾರೆ ಶ್ರೀ ಕೆ ಎನ್ ವೆಂಕಟನಾರಾಯಣ. ಇವಲ್ಲದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆಯ ಪ್ರಗತಿಗೆ ಇವರು ಕೊಟ್ಟಿರುವ ಯೋಗದಾನ ಕೂಡ ಎಲ್ರಿಗೂ ಗೊತ್ತಿರೋದೇ ಆಗಿದೆ. ಆ ವೇದಿಕೆಯ ಮೂಲಕ ಶಿಕ್ಷಣ ಪೋಷಣೆ, ಪಾಂಡಿತ್ಯ ಪೋಷಣೆ, ಪ್ರತಿಭಾ ಪುರಸ್ಕಾರ, ಸಾಮೂಹಿಕ ಉಪನಯನಗಳು, ಸರಳ ವಿವಾಹ ಪ್ರಚಾರ ಮೊದಲಾದ ಹಲವಾರು ಸಮಾಜಾಭಿಮುಖ ಪ್ರಕಲ್ಪಗಳಿಗೆ ಇವರು ಕಾರಣರಾಗಿದ್ದಾರೆ. ಶ್ರೀ ವೆಂಕಟನಾರಾಯಣ ಅಭಿಜಾತ ಕುಲೀನರು. ಮನೆತನದ ಸಾಂಸ್ಕೃತಿಕ ಪರಿಸರವನ್ನು ಮೈಗೂಡಿಸಿಕೊಂಡು ಬಾಲ್ಯದಿಂದಲೇ ಸಾಹಿತ್ಯ ಸಂಗೀತ ಅಭಿರುಚಿಯನ್ನು ಬೆಳೆಸಿಕೊಂಡವರು. ಶೃಂಗೇರಿ ಜಗದ್ಗುರುಗಳಾದ ಸ್ವನಾಮಧನ್ಯ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳು, ಸಖರಾಯಪಟ್ಟಣದ ಶ್ರೀ ವೆಂಕಟಾಚಲ ಅವಧೂತರು ಮೊದಲಾದವರಿಂದ ಪ್ರಭಾವಿತರಾಗಿ ವರ್ಷಗಳುದ್ದಕ್ಕೂ ಹತ್ತಾರು ಧಾರ್ಮಿಕ ಚಟುವಟಿಕೆಗಳ ಹಿಂದಿನ ಕೃತಶಕ್ತಿ ಆಗಿದ್ದಾರೆ. ಇತ್ತೀಚೆಗೆ ನಮ್ಮ ಇಂದಿನ ಪ್ರಾಯೋಜಕರಾದ ಶ್ರೀ ಪತ್ತಿ ಶ್ರೀಧರ ಅವರೂ ಸೇರಿದಂತೆ ಹಲವಾರು ದೈವಭಕ್ತರ ಸಹಯೋಗದಲ್ಲಿ ಶ್ರೀ ವೆಂಕಟನಾರಾಯಣ ಅವರು ನಗರದ ಉತ್ತರಹಳ್ಳಿಯಲ್ಲಿ ಸ್ಥಾಪಿಸಿರುವ ಶ್ರೀ ಸದ್ಗುರು ಬ್ರಹ್ಮಚೈತನ್ಯ ಮಂದಿರ ಅಲ್ಪಕಾಲದಲ್ಲಿ ಒಂದು ಪ್ರಮುಖ ಸತ್ಸಂಗ ಕೇಂದ್ರ ಆಗಿ ಗಮನ ಸೆಳೆದಿದೆ. ಆಗಲೇ ನಿವೇದಿಸಿದಂತೆ ಸಾಹಿತ್ಯ ಸಂಗೀತ ಅಭಿರುಚಿಯಂತೂ ಇವರಿಗೆ ರಕ್ತಗತವೇ ಆಗಿದೆ. ನಮ್ಮ ಸಂಸ್ಥೆಯ ದೀರ್ಘಕಾಲದ ಅಭಿಮಾನಿಯೂ ಆದ ಶ್ರೀ ವೆಂಕಟನಾರಾಯಣ ಇವತ್ತಿನ ಕಾರ್ಯಕ್ರಮದಲ್ಲಿ ವ್ಯಾಖ್ಯಾನ ನೀಡೋದಕ್ಕೆ ಒಪ್ಪಿರುವುದು ನಮಗೆ ಸಂತೋಷ ತಂದಿದೆ. ನಮ್ಮ ಸಂಗೀತ ಸಾಗರದಿಂದ ಆಯ್ದು ತೆಗೆದ ಕೃತಿಗಳ ಅರ್ಥ ಪ್ರಪಂಚವನ್ನು, ಆ ವಾಗ್ಗೇಯಕಾರರ ಪ್ರೇರಣಾದಾಯಕ ಹಿನ್ನೆಲೆಯನ್ನು ಅವರು ಪ್ರಸ್ತಾವಿಸೋರಿದ್ದಾರೆ. ಈ ಹಿಂದೆಯೂ ಒಮ್ಮೆ ಇದೇ ವೇದಿಕೆಯಲ್ಲಿ ನಮ್ಮನ್ನು ರಂಜಿಸಿರುವ ವಿದ್ವಾನ್ ಕೆ ವಿ ಕೃಷ್ಣಪ್ರಸಾದ್ ಮತ್ತು ವಿದ್ವಾನ್ ಎಸ್ ಆರ್ ವಿನಯ್ ಇವರ ಜೋಡಿ ಸಂಯುಕ್ತವಾಗಿ ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಮತ್ತು ಹೊರಗೂ ನೀಡಿ ಜನಪ್ರಿಯತೆ ಗಳಿಸಿಕೊಂಡಿದ್ದಾರೆ. ಶ್ರೀ ವೆಂಕಟನಾರಾಯಣ ಅವರ ಸುಪುತ್ರರೂ ಆದ ವಿದ್ವಾನ್ ಕೆ ವಿ ಕೃಷ್ಣಪ್ರಸಾದ್ ಅವರು ವಿದುಷಿ ಗೀತಾ, ವಿದುಷಿ ಸ್ವರ್ಣಲತಾ, ವಿದ್ವಾನ್ ಎಂ ವಿ ರಘುರಾಮ್ ಅವರಲ್ಲಿ ಪ್ರಾರಂಭಿಕ ಶಿಕ್ಷಣ ಪಡೆದು ಹಲವು ವರ್ಷಗಳಿಂದ ಗಾನಕಲಾಭೂಷಣ ವಿದ್ವಾನ್ ಆರ್ ಕೆ ಪದ್ಮನಾಭ ಅವರ ಮಾರ್ಗದರ್ಶನದಲ್ಲಿ ಪ್ರೌಢ ಕಲಿಕೆಯನ್ನು ಮುಂದುವರೆಸಿದ್ದಾರೆ. ಶ್ರೀ ರಾಮಸೇವಾ ಮಂಡಳಿಯೂ ಸೇರಿದಂತೆ ನಗರದ ಪ್ರಮುಖ ವೇದಿಕೆಗಳಲ್ಲಿ ಮತ್ತು ಮುಂಬೈ ಷಣ್ಮುಗಾನಂದ ಸಂಗೀತ ಸಭಾ, ಕಾಲಡಿಯ ಶಂಕರ ಮಠ ಮೊದಲಾದ ಹತ್ತಾರು ಪ್ರತಿಷ್ಠಿತ ವೇದಿಕೆಗಳಲ್ಲಿಯೂ ಇವರ ಗಾಯನ ನಡೆದಿದೆ. ರೇಡಿಯೋ, ದೂರದರ್ಶನ ವಾಹಿನಿಗಳಲ್ಲಿ ಇವರ ಅನೇಕ ಕಾರ್ಯಕ್ರಮಗಳು ಪ್ರಸಾರ ಆಗಿವೆ. ನಾದಜ್ಯೋತಿ ತ್ಯಾಗರಾಜ,
ಶ್ಯಾಮಶಾಸ್ತ್ರಿಗಳು, ವಾದಿರಾಜ ವೈಭವ ಮೊದಲಾದ ಗೇಯ ನಾಟಕಗಳಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ. ಶ್ರೀರಾಮಸೇವಾ ಮಂಡಳಿ, ಮಲ್ಲೇಶ್ವರ ಸಂಗೀತ ಸಭಾ ಮೊದಲಾದ ನಾಲ್ಕಾರು ವೇದಿಕೆಗಳಿಂದ ಸನ್ಮಾನಿತರಾಗಿದ್ದಾರೆ. ವಿದ್ವಾನ್ ಎಸ್ ಆರ್ ವಿನಯ್, ವಿದುಷಿ ಸೀತಾಲಕ್ಷ್ಮಿ, ವಿದುಷಿ ಲಲಿತಾ ಚಂದ್ರಮೌಳಿ ಅವರಲ್ಲಿ ಆರಂಭಿಕ ಶಿಕ್ಷಣ ಪಡೆದು ಕಳೆದ 10 ವರ್ಷಗಳಿಂದ ವಿದ್ವಾನ್ ಆರ್ ಕೆ ಪದ್ಮನಾಭ ಅವರಲ್ಲಿ ಪ್ರೌಢ ಕಲಿಕೆಯನ್ನು ಮುಂದುವರೆಸಿದ್ದಾರೆ. ಚೆನ್ನೈ, ಮುಂಬೈ ಷಣ್ಮುಖಾನಂದ ಸಭಾ, ಮೈಸೂರಿನ ಸುತ್ತೂರು ಮಠ ಮೊದಲಾದೆಡೆಗಳಲ್ಲಿಯೂ, ನಮ್ಮ ನಗರದ ಎಲ್ಲ ಪ್ರತಿಷ್ಠಿತ ವೇದಿಕೆಗಳಲ್ಲಿಯೂ, ರೇಡಿಯೋ ದೂರದರ್ಶನಗಳಲ್ಲಿಯೂ ಇವರ ಕಾರ್ಯಕ್ರಮಗಳು ನಡೆದಿವೆ. ಹಲವು ಗೇಯ ನಾಟಕಗಳಲ್ಲಿ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಮೈಸೂರು ನಾದಬ್ರಹ್ಮ ಸಂಗೀತ ಸಭಾ, ನಗರದ ನಾದಜ್ಯೋತಿ ಸಂಗೀತ ಸಭಾ, ಅನನ್ಯ ಕಲ್ಚರಲ್ ಅಕಾಡೆಮಿ ಮೊದಲಾದ ಹಲವಾರು ಪ್ರತಿಷ್ಠಿತ ವೇದಿಕೆಗಳಿಂದ ಸನ್ಮಾನಿತರಾಗಿದ್ದಾರೆ. ಈಗ 2 ವರ್ಷ ಹಿಂದೆ ಕೂಡ ಇವರ ಗಾಯನ ಕಾರ್ಯಕ್ರಮ ಇಲ್ಲಿ ನಡೆದಿತ್ತು. ಇವತ್ತು ಈ ಗಾಯನ ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ವೈಲಿನ್ನಲ್ಲಿ ವಿದ್ವಾನ್ ಮತ್ತೂರು ಶ್ರೀನಿಧಿಯವರು, ಮೃದಂಗದಲ್ಲಿ ವಿದ್ವಾನ್ ಸಿ ಚೆಲುವರಾಜವರು, ಘಟಂ ವಿದುಷಿ ಸುಕನ್ಯಾ ರಾಮಗೋಪಾಲ್ ಅವರು, ಮೂರು ವಿಶಾಲ ಪ್ರಖ್ಯಾತಿ ಪಡೆದವರೇ ಆಗಿದ್ದಾರೆ. ಆದ್ದರಿಂದ ಅವರ ಪರಿಚಯ ಮಾಡುವ ಸಾಹಸಕ್ಕೆ ಹೋಗೋದಿಲ್ಲ. ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಪಕ್ಕವಾದ್ಯ ನುಡಿಸಿ ನಮ್ಮನ್ನು ರಂಜಿಸೋದಿದ್ದಾರೆ. ಈ ಎಲ್ಲ ಕಲಾವಿದರಿಗೆ, ವಿದ್ವಾಂಸರಿಗೆ ನಮಸ್ಕಾರಪೂರ್ವಕ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ವಿನಂತಿ ಮಾಡ್ತೀನಿ. ವಿರಕ್ತ್ಯಾದಿ ತಪೋ ವಿದ್ಯಾ ವಿರಕ್ತ್ಯ ಸದ್ಗುಣೌಘಾಕರಾನಗೋ ಸದ್ಗುಣೌಘಾಕರಾನಹೋ ವಾದಿರಾಜ ಗುರು ವಂದೇ ವಾದಿರಾಜ ವಾದಿರಾಜ ಗುರುನ್ ವಂದೇ ಹಯಗ್ರೀವ ದಯಾಶ್ರಯ ನಮಸ್ತೆ ಶಾರದಾ ದೇವಿ ಶೃಂಗೇರಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾ ಬುದ್ಧಿಂ ಚ ದೇಹಿ ಶ್ರೀ ಶಾರದಪೀಠ ಮಾಣಿಕ್ಯಾಯ ಮಹಾತ್ಮನೇ ನಮಃ. ಬ್ರಹ್ಮವಿದ್ಯಾ ಅದ್ವಿತೀಯಾಯ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಗುರವೇ ನಮಃ. ಆತ್ಮೀಯರೇ, ಅಧ್ಯಾತ್ಮವನ್ನೇ ಹೃದಯವನ್ನಾಗಿಟ್ಟುಕೊಂಡಿರತಕ್ಕಂಥದ್ದು ಸನಾತನ ಭಾರತೀಯ ಸಂಸ್ಕೃತಿ. ಅದರ ವಿವಿಧ ಪ್ರಾಕಾರಗಳನ್ನು ಪರಿಚಯ ಮಾಡಿಸ್ಕೊಡೋದ್ರಲ್ಲಿ
ಸಂಗೀತ ಅತ್ಯಂತ ಪ್ರಮುಖ ಪಾತ್ರವನ್ನು ಹೊಂದಿರತಕ್ಕಂಥದ್ದು. ಅದಕ್ಕೆ ಮುಖ್ಯ ಕಾರಣ, ಸಂಗೀತ ಕೇವಲ ಗಾಯನದ ಅಂಗ ಅಲ್ಲ, ದೈವಿಕವಾಗಿರ್ತಕ್ಕಂಥ ನಾದೋಪಾಸನೆಯ ಶಾಸ್ತ್ರೀಯ ಸ್ವರೂಪ ಎಂಬತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಹಾಗಾಗಿ ಅಂತಹ ಶಾಸ್ತ್ರೀಯ ಸಂಗೀತವನ್ನು ಶ್ರೀಮಂತಗೊಳಿಸಿ ಕಾಲಾನುಕಾಲವಾದರೂ ಕೂಡ ಅದರ ಉಪಯೋಗವನ್ನು ನಾವು ಪಡಿತಾ ಇದ್ದೇವೆ ಅಂದರೆ ಅದಕ್ಕಾಗಿ ಮಹತ್ತರವಾದಂತಹ ಕಾಣಿಕೆಯನ್ನು ನೀಡಿದಂಥವರು ಈ ಮೂರು ಜನ ಮಹಾನ್ ವಿದ್ವಾಂಸರುಗಳು ಯಾರಿದ್ದಾರೆ, ಅವರುಗಳಲ್ಲಿ ಪ್ರಸ್ತುತ ಶ್ರೇಷ್ಠ ವಿದ್ವಾಂಸರು, ಶ್ರೇಷ್ಠರಾಗಿರ್ತಕ್ಕಂತಹ ಸಾಹಿತಿಗಳು, ಜೊತೆಗೆ ಸಂಗೀತಜ್ಞರು ಆಗಿರ್ತಕ್ಕಂಥವರು ಪರಮಪೂಜ್ಯ ತ್ಯಾಗರಾಜರು. ತ್ಯಾಗರಾಜರನ್ನು ಅವರ ಕೃತಿಗಳಿಂದ ನಾವು ಕಾಣುವಾಗ ಕೇವಲ ಒಬ್ಬ ವಾಗ್ಗೇಯಕಾರರನ್ನಾಗಿ ಕಾಣಲಿಕ್ಕೆ ಆಗಲ್ಲ, ಕೇವಲ ಒಬ್ಬ ವಿದ್ವಾಂಸರನ್ನಾಗಿ ಕಾಣಲಿಕ್ಕೆ ಆಗೋದಿಲ್ಲ. ಬಹುತಃ ಅವರ ಸಂಗೀತದ ಸಾಹಿತನೆ, ಸಾಹಿತ್ಯದ ಪ್ರಗಲ್ಭತೆ, ಆಧ್ಯಾತ್ಮದ ವಿಶೇಷ ಚಿಂತನೆ ಮತ್ತು ಸಾಧನೆ ಏನಿದೆ, ಇದೆಲ್ಲದ ಮೂರ್ತಿ ಸ್ವರೂಪ ತ್ಯಾಗರಾಜರು ಆಗಿದ್ದಾರೆ ಅಂತಂದರೆ ಅವರೊಬ್ಬರನ್ನ ನಾದ ಋಷಿಯಾಗಿ ಕಾಣ್ತೇವೆ, ಒಬ್ಬರು ನಾದ ತಪಸ್ವಿಗಳಾಗಿ ಕಾಣ್ತೇವೆ. ಹಾಗಾಗಿ ತಪಸ್ವಿ ಅಂತಂದರೆ ಒಂದು ಅರ್ಥ, ಅತೀಂದ್ರಿಯತ್ವಾತ್ ಈಶ್ವರಾನುಗ್ರಹೇಣ ಪ್ರಥಮತೋ ದರ್ಶನಾತ್ ಅಂತ. ಕೃತಿಯನ್ನು ಕೈಯಲ್ಲಿ ಲೇಖನಿಯನ್ನು ಇಟ್ಕೊಂಡು ಬರೆದಂಥವರಲ್ಲ, ತಮ್ಮ ಧ್ಯಾನಾಸಕ್ತದಲ್ಲಿ ಆಗಿದ್ದಾಗ ಯಾವುದು ಅವರಿಗೆ ಸ್ಫುರಣೆಯಾಯಿತೋ ಭಗವದ್ಭಕ್ತಿಯಿಂದ ಅದನ್ನು ಬರೆದಂಥವ್ರನ್ನ ಋಷಿಗಳು ತಪಸ್ವಿಗಳು ಅಂತ ಕರಿತೇವೆ. ತ್ಯಾಗರಾಜರು ಬಾಲ್ಯದಿಂದಲೂ ಮೈಗೂಡಿಸಿಕೊಂಡದ್ದಂತಹ ಆ ಒಂದು ಭಕ್ತಿ, ಆ ಒಂದು ವೇದಾಂತ ಚಿಂತನೆ, ಆ ಒಂದು ಸಾಹಿತ್ಯ ಅಧ್ಯಯನ, ಇವೆಲ್ಲವನ್ನು ಅವರು ಋಷಿಯನ್ನಾಗಿ ಮಾಡಿದ್ದರಿಂದ ಆ ರಾಮನ ಅನುಸಂಧಾನದಲ್ಲಿದ್ದಾಗ ಬಹುಶಃ ಯಾವುದು ಸ್ಫುರಣೆಯಾಯಿತೋ ಅವರಿಗೆ ಅದು ಕೃತಿಗಳಾಗಿ ಬಂತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂತಹ ಮಹಾನ್ ತ್ಯಾಗರಾಜರನ್ನು ಅದಕ್ಕಾಗಿಯೇ ನಾವು ಕರೆಯುವುದು ಅಭಿನವ ವಾಲ್ಮೀಕಿಗಳು ಅಂತ. ಅದಕ್ಕೆ ಕಾರಣವಾದರೂ ಇಷ್ಟೇ, ಹೇಗೆ ಗಾಯತ್ರಿಯನ್ನು ವಿಶ್ವಾಮಿತ್ರರು ತಮ್ಮ ತಪಸ್ಸಿನ ಸ್ಫುರಣೆಯಿಂದ ಕೊಟ್ಟರು, ಹಾಗೆ ತ್ಯಾಗರಾಜರು ಕೂಡ ತಮ್ಮ ಧ್ಯಾನದ ಸ್ಫುರಣೆಯಲ್ಲಿ ಬಂದಂತಹ ರಾಮನ ಚರಿತ್ರೆಯನ್ನು ಕೊಟ್ಟಂಥವ್ರು. ಹೀಗಾಗಿ ಅಂತಹ ಮಹಾನ್ ತ್ಯಾಗರಾಜರು ಬಾಲ್ಯದಿಂದಲೇ ಈ ಸಂಗೀತದಿಂದ ಆಕರ್ಷಿಸಲ್ಪಟ್ಟು ತಮ್ಮ ವೇದಾಧ್ಯಯನ, ಪುರಾಣ ಅಧ್ಯಯನ, ಸಂಸ್ಕೃತ ಅಧ್ಯಯನ, ಇದರ ಎಲ್ಲದರ ಜೊತೆಗೆ ಸಂಗೀತ ಸಾಧನೆಯನ್ನು ಮಾಡ್ತಾ ಅವರ ಜೀವನವೇ ಸಂಗೀತವಾಯಿತು, ಅವರ ಸಾಧನವೇ ಸಂಗೀತವಾಯಿತು, ಅವರ ಸಂದೇಶವೇ ಸಂಗೀತವಾಯಿತು. ಇಂಥ ಮಹಾನ್ ಮೇರು ವ್ಯಕ್ತಿತ್ವದ ತ್ಯಾಗರಾಜರು ಅನೇಕ ಕೃತಿಗಳನ್ನು ಬರೆದಿದ್ದರೂ ಕೂಡ ಅಷ್ಟು ಕೃತಿಗಳಲ್ಲಿ 5 ಕೃತಿಗಳನ್ನು ವಿದ್ವದ್ ವರೇಣ್ಯರು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಅಂತ ಪರಿಗಣಿಸಿದರು. ಪಂಚರತ್ನ ಕೃತಿಗಳು ಅಂತ ಕರೆದರು. ತ್ಯಾಗರಾಜರೇನು ಪಂಚರತ್ನ ಕೃತಿಗಳನ್ನು ಪಂಚರತ್ನ ಕೃತಿಗಳಲ್ಲಿ ನಾನು ಬರೆದಿದ್ದು ಅಂತ ಹೇಳಲಿಲ್ಲ, ಆದರೆ ಅದರಲ್ಲಿರ್ತಕ್ಕಂತಹ ಸಾಹಿತ್ಯ ಸೌಂದರ್ಯವಾಗಲಿ, ವಿಶೇಷ ಸಂಗೀತ ಜ್ಞಾನವಾಗಲಿ, ಅಥವಾ ಆ ಭಗವಂತನ ಭಕ್ತಿಯನ ಸಾರವಾಗಲಿ, ಇವೆಲ್ಲವೂ ಮೇಳೈಸಿ ಆ ಆಧ್ಯಾತ್ಮ ಚಿಂತನೆ ಇವೆಲ್ಲವನ್ನು ಆ ಕೃತಿಗಳಲ್ಲಿ ಪೂರ್ಣವಾಗಿ ಇಟ್ಟಿದ್ದರಿಂದ ಆ ಕೃತಿ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ವಿಶೇಷ ಸ್ಥಾನವನ್ನು ಪಡೆಯಿತು. ರತ್ನ ಅಂದರೆ ಸರ್ವೋತ್ಕೃಷ್ಟವಾದ್ದು ಅಂತ. ಹಾಗಾಗಿ ಆ 5 ಕೃತಿಗಳಲ್ಲಿ ಒಂದೊಂದು ಕೂಡ ಅತ್ಯಂತ ಉತ್ಕೃಷ್ಟವಾದ್ದು ಅಂಥೇಳಿ ವಿದ್ವಜ್ಜನರು ಅದನ್ನು ಮಹಾನ್ ಪಂಚರತ್ನ ಕೃತಿ ಅಂತ ಕರೆದರು. ಹಾಗಾಗಿಯೇ ಋಷಿಗಳ ಆರಾಧನೆಯನ್ನು ವೈದಿಕವಾಗಿ ಮಾಡಿದರೆ ತ್ಯಾಗರಾಜರು ಕೂಡ ರಾಮನ ಅನುಸಂಧಾನ ಮಾಡಿ, ರಾಮನ ದರ್ಶನವನ್ನು ಮಾಡಿ, ಕೊನೆಯಲ್ಲಿ ಸನ್ಯಾಸಿಗಳಾಗಿ ನಾದಬ್ರಹ್ಮಾನಂದರಾಗಿ ಮುಕ್ತಿಗಳಾದ್ರಲ್ಲ, ಅವರನ್ನು ವೈದಿಕ ಕ್ರಮ ರೀತಿಯ ಆರಾಧನೆಯನ್ನು ಮಾಡಿದರೂ ಕೂಡ ಅವರೊಬ್ಬರಿಗೆ ಒಂದು ವಿಶೇಷವಾದ್ದು. ಒಂದು ವೈದಿಕ ಧರ್ಮ ರೀತಿಯಲ್ಲಿ ಕೂಡ ಅವರನ್ನು ಆರಾಧನೆ ಮಾಡ್ತೇವೆ, ಮತ್ತೊಂದು ನಾದ ಬ್ರಹ್ಮೋಪಾಸನೆಯಿಂದಲೂ ಕೂಡ ಮಾಡ್ತಾ ಇದ್ದೇವೆ. ಅಂತಹ ಮಹಾನ್ ತ್ಯಾಗರಾಜರ ಈ 5 ಕೃತಿಗಳನ್ನು ಯಾವುದನ್ನು ವಿದ್ವಾಂಸರು ಇದು ಪಂಚರತ್ನ ಕೃತಿ ಅಂತ ಕರೆದರೋ ಆ ಕೃತಿಗಳನ್ನು ಅಂದು ಒಟ್ಟಿಗೆ ವಿದ್ವಾಂಸರು ಎಲ್ಲರೂ ಕೂಡ ಏಕಪ್ರಕಾರವಾಗಿ ಹಾಡಿ ತಮ್ಮ ನಾದ ನಮನಗಳನ್ನು ಸಲ್ಲಿಸಿ ಆ ತ್ಯಾಗರಾಜರ ಆರಾಧನೆಯನ್ನು ಮಾಡತಕ್ಕಂಥ ಸತ್ಸಂಪ್ರದಾಯ ಬೆಳೆದುಕೊಂಡು ಬಂದಿದೆ. ಹಾಗಾದರೆ 1000 ಕೃತಿಗಳನ್ನು ಬರೆದಿದ್ದು ಇದನ್ನು ರತ್ನಪ್ರಾಯವಾದ್ದು ಅಂತ ಹೇಳಬೇಕಾದ್ರೆ ಆ 5 ಕೃತಿಗಳಲ್ಲಿ ಅಂಥ ವಿಶೇಷವಾದ್ದಾದರೂ ಏನಿದೆ? ಯಾಕೆಂದರೆ ತ್ಯಾಗರಾಜರ ಒಂದೊಂದು ಕೃತಿಯೂ ಕೂಡ ತಮ್ಮ ಆರಾಧ್ಯಮೂರ್ತಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರನಿಗೆ ಸಂಪೂರ್ಣವಾಗಿ ಅರ್ಪಿಸಿರ್ತಕ್ಕಂಥದ್ದು.
ಯಾವುದಾದರೂ ಒಂದು ರೀತಿ ಭಕ್ತಿ, ಯಾವುದಾದರೂ ಒಂದು ರೀತಿ ಕರ್ಮ, ಯಾವುದಾದ್ರೂ ರೀತಿ ಒಂದು ರೀತಿ ಜ್ಞಾನ, ಜೊತೆಗೆ ಆ ಭಕ್ತಿಯ ಸಂಪೂರ್ಣ ವಿಫಲವಾದಂತಹ ಸಾಹಿತ್ಯವನ್ನು ಪ್ರತಿಯೊಂದು ಕೃತಿಯಲ್ಲೂ ಕೇಳಿ ನಮ್ಮನ್ನು ಆಧ್ಯಾತ್ಮಿಕ ಪ್ರಪಂಚಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಈ ಪಂಚರತ್ನ ಕೃತಿಗಳಲ್ಲಿಯೂ ಕೂಡ ಅಷ್ಟೇ, ತಾವು ಏನನ್ನು ಕೊಡ್ತಾರೆ ಅದರ ಶಾಸ್ತ್ರೀಯವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಎದುರುಗಡೆಗೆ ಉಪಸ್ಥಿತರಿದ್ದಾರೆ ವಿದ್ವಾಂಸರು. ಯಾತಕ್ಕೋಸ್ಕರ ಶಾಸ್ತ್ರೀಯ ಮೌಲ್ಯಗಳನ್ನು ವಿಶೇಷವಾಗಿ ಅದರಲ್ಲಿ ಅಡಗಿಸಿದ್ದಾರೆ, ಅದು ಹೇಗೆ ಶಾಸ್ತ್ರೀಯ ದೃಷ್ಟಿಯಿಂದ, ಸಂಗೀತ ಶಾಸ್ತ್ರೀಯ ವ್ಯಾಕರಣ ದೃಷ್ಟಿಯಿಂದ ಅತ್ಯಂತ ಅದ್ಭುತವಾದಂಥ ಕೃತಿಗಳು ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ವಿಶಾಲವಾದಂತಹ ವ್ಯಾಖ್ಯಾನ ಇದೆ. ನಮ್ಮ ಇವತ್ತಿನ ಗಾನ ಜ್ಞಾನ ಸುಧಾ ಕಾರ್ಯಕ್ರಮದಲ್ಲಿ ತ್ಯಾಗರಾಜರು ಈ ಕೃತಿಗಳ ಮೂಲಕ ಏನನ್ನು ಹೇಳಲಿಕ್ಕೆ ಹೊರಟಿದ್ದಾರೆ, ಹೇಗೆ ನಮ್ಮನ್ನೆಲ್ಲರನ್ನೂ ಕೂಡ ತಮ್ಮ ಚಿಂತನೆಗೆ ಸೆಳೆಯುತ್ತಾರೆ ಅಂತಕ್ಕಂಥದ್ದೇ ಪ್ರಮುಖವಾಗಿ, ವಿಶೇಷವಾಗಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಹೇಗೆ ನಮ್ಮನ್ನು ಸೆಳೆದು ಏನು ಸಂದೇಶವನ್ನು ಪಂಚರತ್ನ ಕೃತಿಗಳಲ್ಲಿ ಕೊಡ್ತಾರೆ ಎಂಬತಕ್ಕಂಥದ್ದಕ್ಕೆ ನಾನು ಇವತ್ತಿನ ದಿವಸ ಅದಕ್ಕೆ ಇಟ್ಕೊಂಡು ಈ ಗಾನಗನ ಜ್ಞಾನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಬಹುತೇಕ ಈ 5 ಕೃತಿಗಳನ್ನು ಕೂಡ ವಿಶ್ಲೇಷಣೆ ಮಾಡಿದಾಗ ಪ್ರಮುಖವಾಗಿರ್ತಕ್ಕಂಥ ಅವರು ಮುಂದೆ ಇದ್ದಂಥದ್ದು ರಾಮಭಕ್ತಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ. ಇದು ರಾಜಕೀಯದ ಸಾಮ್ರಾಜ್ಯ ಅಲ್ಲ, ಭಕ್ತಿ ಸಾಮ್ರಾಜ್ಯವನ್ನು, ಅಂದರೆ ಯಾರು ಆ ರಾಮನನ್ನು ಅನುಸಂಧಾನ ಮಾಡ್ತಾರೋ ಭಕ್ತಿಗೆ ಆ ಸಾಮ್ರಾಜ್ಯದಲ್ಲಿ ಒಂದಾಗಿಬಿಡ್ತಾರೆ ಅಂತ. ಅಂತಹ ಭಕ್ತಿ ಸಾಮ್ರಾಜ್ಯವನ್ನು ಏರ್ಪಡಿಸಬೇಕು, ಕಟ್ಟಬೇಕು ಅಂತಕ್ಕಂತಹ ತ್ಯಾಗರಾಜರು ಹೇಳ್ತಾ ಇದ್ದಾಗ ಅವರ ಕೃತಿಗಳಲ್ಲಿ ಅಂತಹ ಸಾಮ್ರಾಜ್ಯದಲ್ಲಿ ತಾವೆಲ್ಲರೂ ಒಂದಾಗಬೇಕಾದರೆ ಭಕ್ತಿ ಎಂಬತಕ್ಕಂಥದ್ದು ಅಂತಃಪ್ರವ ಹರಡ್ತಾ ಇರಬೇಕಂತೆ. ರಸೋ ವಯಸ್ಸಃ ಅಂತ ಏನು ಹೇಳ್ತಾರೆ ಹಾಗೆ ನಿರಂತರವಾಗಿ ಹರಡಬೇಕಂತೆ. ಆವಾಗ ಆ ಒಂದು ಭಕ್ತಿಯಿಂದ ಭಗವಂತನ ದರ್ಶನ ಆಗುತ್ತೆ. ಭಗವಂತನ ದರ್ಶನ ಮಾಡಿದಂಥ ಭಕ್ತರನ್ನ ನೋಡಿದರೆ ಅದರ ಪರಿಣಾಮ ಏನಪ್ಪ ಅಂದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಆನಂದ ಸಿಗುತ್ತೆ. ಯಾಕೆ ಅಂದರೆ ರಾಮರಾಜ್ಯದಲ್ಲಿ ಸಂಪೂರ್ಣವಾಗಿ ಅಂಥ ಆನಂದವೇ ಯಾವಾಗಲೂ ಇರತಕ್ಕಂಥದ್ದು. ನಾವೇ ಆ ರಾಮಭಕ್ತಿಯಲ್ಲಿ ಇದ್ದುಬಿಟ್ರೆ ನಿರಂತರ ಆ ಆನಂದದ ಸ್ವರೂಪಿಗಳಾಗಿಬಿಡ್ತೇವೆ, ಆನಂದವನ್ನೇ ನಾವು ಅನುಭವಿಸ್ಬಿಡ್ತೇವೆ ಎಂಬತಕ್ಕಂಥ ಆಧ್ಯಾತ್ಮಿಕ ಸಂದೇಶವನ್ನು ನೀಡುವ ಮುಖಾಂತರ ಈ ಒಂದು ಪಂಚರತ್ನ ಕೃತಿಗಳನ್ನು ಹಂತ ಹಂತವಾಗಿ ವಿಶ್ಲೇಷಿಸ್ತಾರೆ. ಪ್ರಾರಂಭದಲ್ಲಿ ಪಂಚರತ್ನಕ್ಕೆ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಈ ಒಂದು ಸಂದೇಶವೇನಿದೆ ಅದನ್ನೇ ಅವರು ವಿವರಿಸ್ತಕ್ಕಂಥ ಅವರದೇ ಕೃತಿಯಾಗಿರ್ತಕ್ಕಂಥ ರಾಮಭಕ್ತಿ ಸಾಮ್ರಾಜ್ಯವು ಎಂಬ ಕೃತಿಯೊಡನೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ರಾಮಭಕ್ತಿ ಸಾಮ್ರಾಜ
ಮನ ಬೋಲ ಮನ ಬೋಲ ಸದರ್ಶನ ಮನ ಬೋಲ ಸದರ್ಶನ ಮನ ಬೋಲ ಸದರ್ಶನ ಮನ ಬೋಲ ಸದರ್ಶನ ಆತ್ಯತ ಐದು ಅಥವಾ ಈ ಪಂಚರತ್ನ ಕೃತಿಗಳಿಂದ ಮೊದಲನೆಯದು ರಾಮಭಕ್ತಿಯ ಸಾಮ್ರಾಜ್ಯವನ್ನು ಪಡೆಯೋದಕ್ಕೋಸ್ಕರವಾಗಿ ಎಲ್ಲರಿಗೂ ಕೂಡ ಅವಕಾಶ ಆಗಬೇಕು ಅಂತಕ್ಕಂಥದ್ದು ತ್ಯಾಗರಾಜರ ಕಳಿಕಳಿ. ಅದರಲ್ಲಿ ದೊರಕತಕ್ಕಂತಹದ್ದು ಎಲ್ಲರೂ ನಾವೆಲ್ಲರೂ ಅಪೇಕ್ಷಿಸುವಂತಹ ಒಂದು ಆನಂದ, ಅದನ್ನೇ ಅವರು ಮುಕ್ತಿ ಅಂತ ಕರೆದರು. ಯಾವುದೋ ಇಹ ಜನ್ಮ ಈ ಲೋಕವನ್ನು ಬಿಟ್ಟು ಬೇರೆಯಲ್ಲಿ ಎಲ್ಲೋ ಸಿಕ್ಕುತ್ತೆ ಅಂತಕ್ಕಂಥದ್ದಲ್ಲ. ಎಲ್ಲಿ ಅದೈವಿಕವಾಗಿರ್ತಕ್ಕಂಥ ತಾಮಸೀ ವೃತ್ತಿಗಳು ನಮ್ಮಲ್ಲೆಲ್ಲ ಇದೆಯೋ ಅದೆಲ್ಲವನ್ನೂ ತೆಗೆದು ಭಗವಂತನ ಭಕ್ತಿಯನ್ನೇ ನಾವು ಆವಾಹನೆ ಮಾಡಿಕೊಂಡಾಗ ದೊರಕತಕ್ಕಂಥದ್ದೇನಿದೆಯೋ ಅದು ಆನಂದ. ಆನಂದವನ್ನು ರಾಮಭಕ್ತಿಯ ಮೂಲಕ ಜನ ಪಡೆಯಬಹುದು ಅಂತಕ್ಕಂಥದ್ದು ಅವರು ಸಂದೇಶವಾಗಿರತಕ್ಕಂಥದ್ದು. ಇದು ಹೇಗೆ ಪಂಚರತ್ನ ಕೃತಿಗಳಲ್ಲಿ ತಂದರು? ಮೊದಲು ಅದ್ಭುತವಾದಂಥ ಒಂದು ಸಂಗೀತದ ಒಂದು ಸೌಂದರ್ಯ, ಸಾಹಿತ್ಯದ ಪ್ರೌಢಿವೆ, ಸಂಸ್ಕೃತದಲ್ಲಿ ಅಸಾಧ್ಯವಾಗಿರ್ತಕ್ಕಂಥ ಪಾಂಡಿತ್ಯ ಇರ್ತಕ್ಕಂಥದ್ದು, ಅದರ ಜೊತೆ ಜೊತೆಗೆ ಭಗವಂತನ ಭಕ್ತಿ. ಈ ಮೂರು ರತ್ನತ್ರಯಗಳನ್ನು ಒಂದೊಂದು ಕೃತಿಯಲ್ಲಿ ಕೂಡ ಅವರು ಪ್ರಾರಂಭ ಮಾಡಿದರು. ಇದನ್ನು ಈ ಕೃತಿಗಳನ್ನು ಸೋಪಾನ ಪಂಚಕ ಅಂತ ಕರೆದರು. ಅಂದರೆ ಒಂದು ಕೃತಿ ಹೇಳ್ಬಿಟ್ಟು ಹೀಗೆ ನೀವು ಮಾಡಿ ಅಂತ ಹೇಳಲಿಲ್ಲ,
ಯಾರು ಈ ಐದು ಕೃತಿಗಳನ್ನು ನಾವು ಕೇಳ್ತೇವೆ, ಹಂತ ಹಂತವಾಗಿ ನಮ್ಮ ಮನಸ್ಸನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ. ಮೊದಲು ಏನನ್ನು ಪಡೀಬೇಕು ಅನ್ನೋದ್ರ ಬಗ್ಗೆ ವಿವರಣೆ, ಏನನ್ನು ಪಡೆಯಬೇಕಾದರೆ ಹೇಗೆ ಪಡೆಯಬೇಕು, ಕರ್ಮ ಬಗ್ಗೆ, ಭಕ್ತಿಯ ಬಗ್ಗೆ, ಆ ಭಕ್ತಿ ಹೇಗಿರಬೇಕು, ಹಾಗೆ ಭಕ್ತಿಯಿಂದ ಬಡದಂಥವ್ರು ಯಾರಾದರೂ ಇದ್ದಾರಾ, ಅಂಥವ್ರು ಯಾರು ಮಹಾನುಭಾವರು, ಅವರನ್ನು ಹೇಗೆ ಸೇವಿಸಿದ್ರೆ ದೊರಕುತ್ತೆ, ಹೀಗೆ ಹಂತ ಹಂತವಾಗಿ ಐದು ಕೃತಿಗಳಲ್ಲಿಯೂ ಕೂಡ ನಮ್ಮನ್ನು ಮೇಲಕ್ಕೆ ಕೊಂಡೊಯ್ತಾರೆ. ಅದರಲ್ಲಿ ಮೊದಲನೆಯ ಕೃತಿ ನಾಟರಾಗದ ಜಗದಾನಂದಕ ಕೃತಿ. ಸಂಸ್ಕೃತದಲ್ಲಿ ಇರತಕ್ಕಂಥದ್ದು, ಅವರ ಸಂಸ್ಕೃತ ಪ್ರೌಢಿಮೆ ಎಷ್ಟು ಅನ್ನೋದು ಅದೊಂದು ಕೃತಿ ತಿಳಿಸ್ತಕ್ಕಂಥದ್ದು. ಉಳಿದ ನಾಲ್ಕು ಕೂಡ ತೆಲುಗಿನಲ್ಲಿ ಇರತಕ್ಕಂಥದ್ದು. ಜಗದಾನಂದ ಕಾರಕ ಆ ಪದವೇ ನಮ್ಮನ್ನು ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡೋದು. ಕಾರಣ ಸಮಗ್ರ ರಾಮಾಯಣವನ್ನೇ ಆ ಕೃತಿಯಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅನೇಕ ಪದಗಳ ಮೂಲಕ, ವಾಕ್ಯಗಳ ಮೂಲಕ ತರ್ತಾ ಇದ್ದಾರೆ. ಹಾಗೆ ರಾಮ ಎಂಬತಕ್ಕಂಥವನನ್ನ ಯಾವ ಶುದ್ಧ ಬ್ರಹ್ಮ ಪರಾತ್ಪರ ಎಂಬತಕ್ಕಂಥ ಒಂದು ಶಕ್ತಿ ಇಡೀ ವಿಶ್ವವನ್ನು ನಿಯಂತ್ರಣ ಮಾಡ್ತಾ ಇದೆಯೋ, ಅವನು ಈ ಭೂಮಿಗೆ ನನ್ನೆದುರಿಗೆ ಸಾಕಾರ ಮೂರ್ತಿಯಾಗಿ ರಾಮ ಅಂತ ಬಂದಿದ್ದಾನೆ ಅಂತ ಕರೀತಾರೆ. ಅಂದರೆ ಸಗುಣ ರೂಪ ಆರಾಧನೆ ಬಹಳ ಸುಲಭವಾದ್ದರಿಂದ ಆ ಸಗುಣ ರೂಪದಲ್ಲಿ, ಸಾಕಾರ ರೂಪದಲ್ಲಿ ಆ ಪರಾಶಕ್ತಿಯನ್ನು ಧ್ಯಾನಿಸ್ತಾ ಇದ್ದಾರೆ. ಆ ಕೃತಿಯಲ್ಲಿ ಧಾರುವಾಗ ವಾಲ್ಮೀಕಿಗಳಂತೆ ಇವರೂ ಕೂಡ ಇಡೀ ರಾಮಾಯಣದ ಒಂದು ಸಂದೇಶವನ್ನು, ಸಾರಾಂಶವನ್ನೇ ತಂದಿದ್ದಾರೆ. ಉದಾಹರಣೆಗೆ ಅವರ ಕೃತಿಯಲ್ಲಿ ಬಹಳ ಪ್ರಮುಖವಾಗಿ ಬರತಕ್ಕಂಥದ್ದರಲ್ಲಿ ಒಂದೊಂದು ಕೂಡ ಒಂದೊಂದು ಕಾಂಡದ, ಏಳು ಕಾಂಡಗಳ ಒಂದು ಸಾರಾಂಶವನ್ನು ನಡ್ತಾ ಇದ್ದಾರೆ. ವರಮಂತ್ರ ಗ್ರಹಣ ಲೋಲ ಆ ಬಾಲಕಾಂಡದ ಬಗ್ಗೆ ತಿಳಿತಕ್ಕಂಥ ಒಂದು ಸಾರಾಂಶವನ್ನು ಕೊಡ್ತದೆ ಈ ಕೃತಿಯಲ್ಲಿ ಬರತಕ್ಕಂಥದ್ದು. ಅಸುರ ಮದಾಪಹರಣ ಅರಣ್ಯಕಾಂಡದ ಬಗ್ಗೆ, ಅಗಣಿತ ವಾದರಾಧಿಪ ನಥಾಂಗ್ರ ಯುಗ ನಾಲ ವಿದಲನ ಕಿಷ್ಕಿಂದ ಕಾಂಡದ ಬಗ್ಗೆ, ಸುರಸಾರಿಪ್ಕರಾಬ್ಜ ಲಾಲಿತ ಚರಣ ಸುಂದರಕಾಂಡದ ಬಗ್ಗೆ, ವಾಸವರಿಪು ಜನಕಾಂತಕ ಶರಣಾಗತ ಪಾಲನ ಯುದ್ಧಕಾಂಡ, ಹೀಗೆ ಏಳು ಕಾಂಡದ ಬಗ್ಗೆ ಬರತಕ್ಕಂಥದ್ದು ಒಂದು. ಜೊತೆಗೆ ಅಷ್ಟೋತ್ತರ ಶತ ನಾಮಾವಳಿಯನ್ನೇ ಬರುತ್ತೆ. ನಾವು ಹೇಗೆ ರಾಮನನ್ನು ರಾಮಾಯ ರಾಮಭದ್ರಾಯ ನಮಃ ಅಂತ ಹೇಳ್ತೇವೆ, ಬಹುಶಃ ಈ ಕೃತಿಯನ್ನು ಓದ್ಬಿಟ್ರೆ 108 ರಾಮದ ಮೂಲಕ, ನಾಮದ ಮೂಲಕ ಅವನನ್ನು ನಾವು ಅರ್ಚನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ಇದನ್ನು ತೋರಿಸ್ತಾ ಇದ್ದಾರೆ. ಅದು ಅದೇ ರೀತಿಯಲ್ಲಿ ಪ್ರಾರಂಭದಲ್ಲೇ ಆ ಮಹಾನುಭಾವರು ಇಡೀ ರಾಮನ ವಂಶವನ್ನೇ ತಂದುಬಿಡ್ತಾರೆ. ಜಗದಾನಂದಕಾರಕ ಅಂತ ಕೃತಿ ಪ್ರಾರಂಭ ಆದರೆ ಗಗನಾಧಿಪ ಸತ್ಕುಲಜ ರಾಜ ರಾಜೇಶ್ವರ ಎನ್ನುವಾಗ ಆ ಸೂರ್ಯ ವಂಶದಲ್ಲಿರ್ತಕ್ಕಂಥ ಯಾರ್ಯಾರಿದ್ದರು ಸತ್ಕುಲದಲ್ಲಿ ಚಕ್ರವರ್ತಿಗಳಾಗಿದ್ದಂಥ ಮಹಾನ್ ಪುರುಷರಾದರು, ರಾಮ ತಾನು ಜನ್ಮವನ್ನು ತೆಗೆದುಕೊಂಡನಲ್ಲ ಅಂದ ವಂಶ ಎಷ್ಟು ವಿಶೇಷವಾದಂಥ ವಂಶವಾಗಿರಬೇಕು, ಸಾಮಾನ್ಯವಾದಂಥ ವಂಶವಾಗಿರೋಕ್ಕೆ ಸಾಧ್ಯವಿಲ್ಲ. ಅಂಥದ್ರಲ್ಲಿ ಚಕ್ರವರ್ತಿಯಾಗಿ ಇವನು ಸಾರ್ವಭೌಮನಾಗಿ ಜನಿಸಿದ್ನಲ್ಲ, ಅಂಥ ಮಹಾನ್ ಸತ್ಪುರುಷರನ್ನ ಸ್ಮರಣೆ ಮಾಡ್ತೀನಿ ಅಂತಾರೆ. ಆ ಸತ್ಪುರುಷರನ್ನು ಅವರು ಇಲ್ಲೂ ಆ ಕೃತಿನಲ್ಲಿ ತೋರಿಸದೇ ಇದ್ದರೂ ಕೂಡ ರಾಮನ ಹಿಂದೆ ಇರತಕ್ಕಂಥ 40 ಜನ ಸತ್ಪುರುಷರಿದ್ದಾರಲ್ಲ, ಅವರ ಸ್ಮರಣೆಯೇ ಒಂದು ವಿಶೇಷ. ಈ ಕೃತಿಯ ಮೂಲಕ ನಾವನ್ನು ಅದನ್ನು ಸ್ಮರಣೆ ಮಾಡಬೇಕು. ಮೊಟ್ಟ ಮೊದಲು ಇದ್ದಿದ್ದು ಆ ಪರಾತ್ಪರ ಶಕ್ತಿ ನಾರಾಯಣ ನೀರಿನ ರೂಪದಲ್ಲಿದ್ದದ್ದು, ಅವನ ಮಗನಾಗಿ ಬ್ರಹ್ಮ ಹುಟ್ಟಿದ. ಬ್ರಹ್ಮನ ಮಗನೇ ಮರೀಚಿ, ಆ ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಮಗನೇ ಸೂರ್ಯ, ಅವನ ಮಗನೇ ಮನು, ಅವನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ಅನರಣ್ಯ ಅಂತ. ಅನರಣ್ಯ ಅನ್ನೋನು ರಾವಣನಿಗೆ ಆವಾಗಲೇ ಹೇಳಿದ್ದಂತೆ, ಮುಂದೆ ನಮ್ಮ ವಂಶದಲ್ಲಿ ರಾಮ ಅಂತ ಬರ್ತಾನೆ, ನಿನ್ನನ್ನು ರಾವಣ ರಾಮ ಬರ್ತಾನೆ, ರಾಮ ನಿನ್ನನ್ನು ಸಂಹರಿಸ್ತಾನೆ ಅಂತ ರಾವಣನಿಗೆ ಅವತ್ತೇ ಹೇಳಿದಂತೆ. ಅವನ ಮಗ ಪೃಥ್ವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂದುಮಾರ, ಅವನ ಮಗನೇ ಯುವನಾಶ್ವನ, ಅವನ ಮಗ ಮಾಂಧಾತ, ಮಾಂಧಾತವನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಸಿತ, ಅಸಿತನ ಮಗ ಸಗರ, ಸಗರನ ಮಗನೇ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ. ಒಬ್ಬೊಬ್ಬರು ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಚಕ್ರವರ್ತಿಗಳು, ಅವರವ್ರದ್ದೇ ಆಗಿರ್ತಕ್ಕಂಥ ವಿಶೇಷಣ ಇದೆ. ಕಾಲದ ಮಿತಿ ಇಲ್ಲದೆ ಇರೋದ್ರಿಂದ ನಾನು ಬರೀ ಹೆಸರುಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ದಿಲೀಪನ ಮಗ ಭಗೀರಥ, ಭಗೀರಥ ಎಂಥವನು ಅಂತ ನಮಗೆ ಗೊತ್ತಿದೆ. ಭಗೀರಥನ ಮಗ ಕಾಕುತ್ಸ, ಕಾಕುತ್ಸನ ಮಗನೇ ರಘು, ರಘುವಂಶ ಅಂತ ಹೆಸರು ಬಂದದ್ದು. ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಂಬಣ, ಶಂಬಣನ ಮಗ ಸುದರ್ಶನ, ಸುದರ್ಶನನ ಮಗನೇ ಅಗ್ನಿವರ್ಣ, ಅಗ್ನಿವರ್ಣನ ಮಗನೇ ಶೀಘ್ರ, ಶೀಘ್ರನ ಮಗ ಮರು, ಮರುವಿನ ಮಗ ಪ್ರಶುಶ್ರಕ, ಪ್ರಶುಶ್ರಕನ ಮಗನೇ ಅಂಬರೀಷ, ಅಂಬರೀಷನ ಮಗ ನಹುಷ, ನಹುಷನ ಮಗ ಯಯಾತಿ, ಯಯಾತಿ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗನೇ ದಶರಥ, ಆ ದಶರಥನ ಮಗನೇ
ನಮ್ಮ ಇವತ್ತಿನ ನಾಯಕ ಶ್ರೀರಾಮಚಂದ್ರ 40 ಜನ ಶ್ರೇಷ್ಠ ವಂಶಜರನ್ನು ಹೊಂದಿದ್ದಂಥ ಮಹಾನ್ ರಾಮ. ಅವನ ಗುಣ ಇನ್ನು ಹೇಗಿರಬೇಕು? ಅದಕ್ಕಾಗಿಯೇ ವಾಲ್ಮೀಕಿಗಳು ನಾರದರನ್ನು ಕೇಳಿದಾಗ, ಇಡೀ ವಿಶ್ವದಲ್ಲಿ ಎಲ್ಲ ಗುಣಗಳಿಗೂ ಸಾಕಾರ ಮೂರ್ತಿಯಾಗಿರ್ತಕ್ಕಂಥ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಯಾರು ಇದ್ದಾರೆ ಅಂತ ಕೇಳಿದಾಗ, ನಾರದರು ಅಂಥವ್ರು ನಾನು ಹೇಳೋದು ಕಷ್ಟ, ಆದರೂ ಒಬ್ಬ ವ್ಯಕ್ತಿ ಇದ್ದಾನಪ್ಪ, ಅವನೇ ರಾಮೋ ವಿಗ್ರಹವಾನ್ ಧರ್ಮ ಅಂತ ರಾಮಾಯಣದಲ್ಲಿ ಹೇಳಕ್ಕೆ ಹೋದರು. ಅದನ್ನೇ ಕಾಳಿದಾಸ, ಇಡೀ ವಿಶ್ವಕ್ಕೆ ಏನಾದರೂ ಒಂದು ಮಂಗಳವಾಗಿದ್ದರೆ ರಾಮನ ಜನ್ಮ ಜಗತ್ ಪ್ರಥಮ ಮಂಗಳಂ ಅಂತ ಕರೆದರು. ಹಾಗಾಗಿ ನಮ್ಮ ಈ ಒಂದು ಸನಾತನ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ, ಎಲ್ಲ ಅವತಾರಗಳಿಗೂ ಬಿಡಿರತಕ್ಕಂಥ ಒಂದು ಅವತಾರ ಪುರುಷನಾಗಿರ್ತಕ್ಕಂತಹ ರಾಮನ ಆ ವ್ಯಕ್ತಿತ್ವ ಇದೆಯಲ್ಲ, ಎಂಥ ದೊಡ್ಡದು. ಅವನು ತನ್ನ ಭಕ್ತರಿಗೆ ಏನನ್ನು ಹೇಳ್ತಾನೆ, ಅಭಯವನ್ನು ನಾನು ನೀಡ್ತೇನೆ, ಇದು ನನ್ನ ಪ್ರತಿಜ್ಞೆ ಅಂತ ಹೇಳ್ತಾನೆ. ಯಾರೇ ಶರಣಾಗತರಾಗಿದ್ದ ನನ್ನ ಹತ್ರ ಬರ್ತಾರೋ ಅವನಿಗೆ ಅಭಯವನ್ನು ನೀಡ್ತೇನೆ, ಅವನಿಗೆ ಆನಂದವನ್ನು ನೀಡ್ತೇನೆ ಅಂತ ಕೊಡ್ತಕ್ಕಂಥದ್ದು. ವಿಭೀಷಣನಂಥ ಶತ್ರು ಬಂದರೂ ಕೂಡ ಶತ್ರುತ್ವವನ್ನು ಮರೆತು ಅವನಿಗೆ ಕೊಟ್ಟ ಅಂತಂದರೆ ಅವನು ಎಂಥ ಮಹಾತ್ಮ. ಅಂತಹ ಶ್ರೇಷ್ಠನಾಗಿರ್ತಕ್ಕಂಥ ರಾಮನ ಸಾಮ್ರಾಜ್ಯ ಭಕ್ತಿ ಸಾಮ್ರಾಜ್ಯವಾಗಿದೆ. ಆ ಭಕ್ತಿ ಸಾಮ್ರಾಜ್ಯದಲ್ಲಿ ಮಿಂದಿದವರಿಗೆ ಆ ಆನಂದ ದೊರಕುತ್ತೆ ಅಂತ ಅನ್ನೋದನ್ನು ತಿಳಿಸುವುದಕ್ಕೋಸ್ಕರ ಸಮಗ್ರ ರಾಮಾಯಣವನ್ನೇ ಸಂದೇಶವಾಗಿ ಸಂಕ್ಷಿಪ್ತವಾಗಿ ನೀಡಿದಾರಲ್ಲ, ತ್ಯಾಗರಾಜರನ್ನ ಅಭಿನವ ವಾಲ್ಮೀಕಿ ಅಂತ ಯಾಕೆ ಕರೆಯಕ್ಕಾಗಲ್ಲ? ಅಂಥ ಮಹಾತ್ಮರಾಗಿರ್ತಕ್ಕಂಥ ತ್ಯಾಗರಾಜರಿಗೆ ವಂದಿಸ್ತಾ ನಾವು ಈಗ ಕೃತಿಯನ್ನು ಕೇಳೋಣ. ಜಯ ಜಾನಕಿ ಪ್ರಾಣ ನಾಯಕ, ಜಯ ಜಾನಕಿ ಪ್ರಾಣ ನಾಯಕ, ಜಗದ ಕಾರಕ ಗಗನಾಧಿಪಸ ಕುಲಜ, ಗಗನಾಧಿಪಸ ಕುಲಜ ರಾಜ ರಾಜೇಶ್ವರ, ಗಗನಾಧಿಪಸ ಕುಲಜ ರಾಜ ರಾಜೇಶ್ವರ, ಸುಗುಣಕರ ಸುರ ಸೇವ್ಯ ಭವ್ಯದಾಯಕ, ಸದಾ ಸಗಲ ಸುಗುಣ ಕರ ಸುರ ಸೇವ್ಯ ಭವ್ಯದಾಯಕ, ಸದಾ ಸಗಲ ಜಗತ್ತ ಆನಂದ ಕಾರಕ, ಸದನಿ ಪಾಪ ಸದರಿ ಸದ ಮರಿ ಸಮ ಪಾಪ ಬರಿ ಸಮರಿ ಸದ ನಿ ಪಾಪ ಸರಿ ನಿ ಸರಿ ನಿ ಸರಿ ಪ ಸರಿ ಬ ಸರಿ ಬಮರಿ 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 ಸ ಬಬ ಸದಾರಿ ಬಮರಿ ಸಾರಿ ಗಮ ಜಗದ ಕಾರಕ, ಅಮರ ತಾರಕ ನಿಜಯ ಗುಬುದಗಿತ ಪರಿಪೂರ್ಣ, ನಗಸುರ ಸುರ ಭೂಜದ ದಿಪಯೋ ದಿವಾಸ ಕರ್ಣ, ಸುಂದರ ತರ ವದನ ಸುಧಾಮಯವ ಚೋ ಬೃಂದ ಗೋವಿಂದ ಸಾನಂದ ಮಾವರ ಚರಾತ ಶುಭಕರ, ಅನೇಕ ಜಗತ್ತ ಆನಂದ ಕಾರಕ,
ಸರಿ ಬಮನಿ ಬಾಮರಿ ಸನಿ ಸನಿ ಸರಿ ಸರಿ ಸಪ ಮನಿ ಬಸನಿ ಬರಿ ಸನಿ ಬಾಮ ಗಮ ಬಬ ಸದಾನಿ ಬಾಮರಿ ಸದಾರಿ ಗಮ ಜಗದ್ದ ನಿಗಮನಿ ಜಪೋಷಕ ನಿಮಿಷ ಭೈರಿ ಮಾರಿದ ಸಮೀರಣ ಖಗ ದುರಂಗ ಸತ್ಕವಿಸುದಾಲಯ ಗಣಿತ ಮಾನರಾದಿ ಬರುಗ ಜಂಗ ಬನಿ ಬನಿ ಪಮ 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 ಗಗ ಮಗ ಮರಿ ಸನಿ ಸ ಪಾನಿ ಬಸರಿ ರಿ ಸಮಾಲಿ ಸನಿ ಬಮ ಗಮ ಬಸರಿ ಬರಿ ಬರಿ ಸರಿ ಗಮ ಜಗದ ನಂದ ತಾರಕ ಇಂದ್ರ ನೀರಮಣಿ ಸನ್ನಿ ಪಾವಗನ ಚಂದ್ರ ಸೂರ್ಯ ನಯನ ಪ್ರಮೇಯ ಭಾಗೇಂದ್ರ ಜನಕ ಸಕರೇಶ ಶೋಭ್ರನ ಕೇಂದ್ರ ಜಯನ ಶಮನ ವೈರಿ ಸನ್ನುತ ಜಗದ ನಂದ ಬಬನಿ 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 ಬಾ ಬಬ ಬಬ ಬಬನಿ ಬಾಬನಿ ಸರಿ ಸಾಸ ಬಪ್ಪ ಮರಿ ಸನಿ ಬಬ ಬಸಾನಿ ಬರಿ ಸಮರಿ ಸಾನಿ ಬಮ ಜಗ ಪದವಿಜಿತ ಮೌನಿ ಶ ಬಸವ ಬರಿ ಬಾಲವರ ಮಂತ್ರ ಗ್ರಹಣ ಲೋಲ ಪರಮ ಶಾಂತ ಚಿತ್ತ ಜನಕ ಸರೋಜ ಭವ ವರದ ಅಖಿಲ ಜಗದ ನಂದ ಕಾರ ಸಪ್ಪಮರಿ ಸಪಮರಿ ಸಪಮ ಗ ಬನಿ ಬಗ ಮಪಮರಿ ಬಮರಿ ರಿ ಬಮರಿ ಸನಿ ಬಮರಿ ರಿ ಸ ಬ ಸ ಮ ಪ ರಿ ಗ ಮ ಬ ಸಾನಿ ಬಮ ಜಗದ ನಂದ ಕಾರ ಸೃಷ್ಟಿಸ್ತಿತ್ಯಂತ ಕಾರಕ ಮಿದ ಕಾಮಿತ ಫಲದ ಸಮಾನ ಗದಶ ಜೀವತಿನುತ ಪ್ರಿಮದ ಗರ ಅನುರಾಗರ ಗರಾಜಿತ ಗದ ಸಾರಗಿದ ಜಗದ ನಂದ ಕಾರಕ ಸದಾ ಸರಿ ಸನಿ ಸರಿ ಪಬ ಸನಿ ಪರಿ ಸರಿ ಪಮರಿ ಸಾರಿ ಸನಿ ಸನಿ ಪಬ ಸನಿ ಬನಿ ಸನಿ ಬಮರಿ ನಿ ಬಮರಿ ಸನಿ ಬಮರಿ ಸದ ಬಸನಿ ಬಮರಿ ಸದ ಬಬ ಬನಿ ಸಾರಿ ಗಮರಿ ಗಮ ಬನಿ ಬಸ ಸನಿ ಬಸ ಸ ಬಮರಿ ಸಾರಿ ಸ ಬನಿ ಮ ಬಮ ಗಮ ಜಗದ ಓಂಕಾರ ಭಂಜನಕಿ ರಘುರ ಗರ ಸರೋಜ ಭವಕೇಶವ ಓಂಕಾರ ಭಂಜನಕಿ ರಘುರ ಗರ ಸರೋಜ ಭವ ಸನಿ ಬಮ ಬಮರಿ ಸ ಓಂಕಾರ ಭಂಜನಕಿ ಸನಿ ಬನಿ ಸರಿ ಸರಿ ಬನಿ ಸನಿ ಬಮರಿ ಬರಿ ಸ ಓಂಕಾರ ಭಂಜನಕಿ ಸನಿ ಸರಿ ನಿಜ ಸನಿ ಸರಿ ನಿಜ ಬನಿ ಸನಿ ನಿಪಮ ಓಂಕಾರ ಪಮ ಗಮ ಪನಿ ಸನಿ ಸ ಸಬ ಪ ಸನಿ ಪನಿ ಸನಿ ಪಮ ಗಮರಿ ಸ ಓಂಕಾರ ಗಮ ಬನಿ ಸರಿ ರಿ ಸನಿ ಸರಿ ನಿ ರಿ ಸ ಬನಿ ಸ ಪ ಸನಿ ನಿ ಪ ಬಮರಿ ಸ ಸರಿ ರೇ ಗ ಗ ಮ ಪ ಬನಿ ನಿ ಸರಿ ಸ ಪ ಮ ಗ ರೇ ಸ ಓಂಕಾರ ಬ ಸನಿ ಸರಿ ಸತ್ಸ ಪಬ ಮ ಗ ಮ ಪಬಮ್ಮ ರಿ ಸನಿ ಸರಿ ಓಂಕಾರ ರಿ ಸನಿ ರಿ ಸನಿ ಪನಿ ಸ ರಿ ಸನಿ ಪ ನಿ ಬಮ ರೇ ಮರಿ ಸ ಓಂಕಾರ ಸನಿ ಸರಿ ರಿ ಸನಿ ಸರಿ ಸನಿ ಸರಿ ಸ ಬನಿ ಸರಿ ರಿ ಸರಿ ನಿ ಸರಿ ರಿ ಸನಿ ಸರಿ ರಿ ಸನಿ ಸ ಸನಿ ಬನಿ ನಿ ಬಬ ಮರಿ ಸ ಓಂಕಾರ ಭಜನಕಿ ಗಮಪ ಗಮಪನಿ ಪ ಸರಿ ಸಪ ಮಾ
ಪಮ ಪಮ ಸರಿ ಗ ಪಮ ಗ ಪಮ ಸದರಿ ಧನಿ ಧರಿ ಧನಿ ಧ ಪನಿರಿ ಧನಿ ಧ ಹಿರಿ ಧನಿ ನಿ ಸರಿ ಧನಿ ಧನಿ ಸರಿ ಧನಿ ಧನಿ ಸರಿ ಧನಿ ಧರಿ ಸರಿ ಧನಿ ಧರಿ ರಿ ಧನಿ ಧರಿ ಧನಿ ಧರಿ ಧನಿ ಧರಿ ರಿ ಧನಿ ಧರಿ ರಿ ಧನಿ ಧರಿ ರಿ ಧನಿ ಬ ರಿ ಧನಿ ಪ ಪ ನಿ ನಿ ಧರಿ ಧನಿ ಧರಿ ಗ ಮ ಪ ಮ ಗ ಮ ಪ ಮ ಗ ಮ ಪ ಮ ಗ ಗ ಪ ಮ ಪ ಪ ನಿ ನಿ ಪ ಪ ಮ ಗ ಮ ಪ ನಿ ಮ ನಿ ಪ ಮ ಪ ನಿ ಪ ಮ ಪ ಪ ಪ ಪ ಪ ಪ ನಿ ನಿ ಪ ಮ ಪ ನಿ ಮ ನಿ ಪ ನಿ ಪ ಮ ಪ ನಿ ಮ ನಿ ಪ ಮ ಗ ಮ ಪ ಪ ಮ ಗ ಪ ಮ ಗ ಮ ಪ ಸುಧಾಕರ ಕುಸುಮ ವಿಮಾನ ಸುರಸ ತ್ರಿಪುರಾಭ್ಯ ಲಾಲಿತ ಚರಣ ಸ್ವಗುಣ ಸುರಗಣ ಮದಗರಣ ಸನಾತನ ಜನುತ ಜಗದಾನಂದ ಕಾರಕ ಪಮರಿಸನಿ ಪಸ ಸ ಮರಿಸ ಸ ಪಮರಿಸ ನಿ ಬ ಪಮರಿಸ ಪಮ ಬನಿ ನಿ ಬನಿ ಸರಿ ರಿ ಮ ಬನಿ ಬ ಸರಿ ಪಮರಿ ನಿ ಪಮರಿ ಸಾರಿ ಗಮ ಜಗ ದ ಮಲದ ಮೌರಿ ಕೃತ ಚರಿತ್ರ ಸನುತ ಶ್ರೀ ಜಗರ ಜನುತ ಜಗ ದಾನಂದ ಕಾರಕ ಪವನಿ ಭವನಿ ಪಮ ಬಾಪ ಮಗ ಮರಿ ಸರಿ ಸಮಗ ಭವನಿ ಪಾಪ ಗ ಮನಿ ಬಸ ಸರಿ ಸಮನಿ ಸರಿ ಸರಿ ಪಮ ಗ ಬಲಿ ಬಲಿ ಸರಿ ಗಮ ಜಗ ದಾನಂದ ಮನೋಗರ ವಿಕೃತ ತ್ಯಾಗರಾಜ ಸನ್ನುತ ಜಗದ ನಂದ ಕಾರಕ ಪವನಿ ಪವನಿ ಪಪ ಪವನಿ ವಾನಿ ಪಪ ಮಮ ಪಮಾನಿ ಪಮ ಸನಿ ಪಮ ಪಮ ಗಮ ಪ ಮರಿ ಸ ಪಮರಿ ಸನಿ ಪಮರಿ ಸನಿ ಪಮರಿ ಸ ಪಮ ಪ ಸರಿ ಸ ಪಾನಿ ಸರಿ ಸ ಮರಿ ಸ ಪಾಮರಿ ಸನಿ ಪ ಸನಿ ಪ ನಿ ಸ ಸಾನಿ ಪಮ ಜಗದ ನಂದ ಕಾರಕ ಅಗಣಿತ ಗಣ ಗಣ ಕಚೇರ ಸಾಲ ವಿಧಡ ನಾರುಣ ಭಗವ ಸದನ ಪುರ ಮುನಿ ಗಣವಿಹಿತ ಕಲ ಶರೀರ ನಿಜ ಗಮನ ಪಾಪ ಗದನ ಸಿಂಹವರ ತ್ಯಾಗರಾಜಿನುತ ಜಗದ ನಂದ ಕಾರಕ ಜಯ ಜನಗೆ ಪ್ರ
ಜಗದಾನಂದ ಕಾರಕ ಅದ್ಭುತವಾದಂತಹ ರಾಮನ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಟ್ಟ ಮೇಲೆ ಬಹುಶಃ ತ್ಯಾಗರಾಜರು ಕೂಡ ಮನಃಶಾಸ್ತ್ರಜ್ಞರಾಗಿದ್ದರು ಏನೋ ಅನಿಸುತ್ತೆ. ಎರಡು ಮೆಟ್ಟಲು ಮುಂದೆ ಹೇಗೆ ಆ ಸಾಮ್ರಾಜ್ಯದಲ್ಲಿ ಮಿಂದು ನಾವು ಸಂತೋಷ ಪಡಬೇಕು ಆನಂದ ಅನ್ನೋದಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಅದಕ್ಕೆ ಬೇಕಾಗ್ತಕ್ಕಂಥ ಮೊದಲು ಪೂರ್ವ ಸಿದ್ಧತೆಯನ್ನು ನೀವು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ದಿಢೀರಂತ ನಾವು ಮಾಡ್ತೀವಿ ಅಂತ ಆಗಲ್ಲ. ರಾಮನ ಬಗ್ಗೆ ಕೇಳಿದೆ ನನಗೂ ಸಂತೋಷವಾಯಿತು ರಾಮರಾಮ ಅಂದರೆ ಆಗಲ್ಲ. ಅದಕ್ಕೆ ಬೇಕಾದಂಥ ಒಂದು ಮನೋಸಿದ್ಧತೆಯನ್ನು ನೀವು ಮುಂಚೆ ಮಾಡಿಕೊಳ್ಬೇಕು. ಆ ಮನೋಸಿದ್ಧತೆಯೇ ಬಹಳ ಮುಖ್ಯ. ಬಹುಶಃ ಇದನ್ನು ಹೇಳುವಾಗ ಭಗವದ್ಗೀತೆಯ ಪೂರ್ಣ ಸಂದೇಶವನ್ನೇ ಇಲ್ಲಿ ತಂದುಬಿಡ್ತಾರೆ. ಜಾಯತೋ ವಿಷಯ ಅನುಪುಂಸ ಸಂಗಸ್ತೇಷು ಉಪಜಾಯತೆ, ಆ ಶ್ಲೋಕಗಳೇನಿದೆಯೋ ಕ್ರೋಧಾದ್ಭವತಿ ಸಮೂಹ ಸಮೂಹ ಸ್ಮೃತಿ ವಿಭ್ರಮ ಎಲ್ಲವನ್ನು ಈ ಕೃತಿಯಲ್ಲಿ ತರ್ತಾರೆ. ಅದೇ ಎರಡನೇ ಕೃತಿಯಾಗಿರ್ತಕ್ಕಂಥ ಗೌಳರಾಗದ ದುಡುಕುಗಲ. ದುಡುಕುಗಲ ಏನು ದುಡುಕು? ನೀವು ಮಾಡುವಾಗ ಕೆಲಸ ಮಾಡುವಾಗ ಏನೋ ಒಂದು ದೊಡ್ಡ ತಪ್ಪನ್ನು ಮಾಡ್ತಾ ಇರ್ತೀವಿ, ಪ್ರಮೋದ, ಅದನ್ನೇ ನಾವು ದುಡುಕು ಅಂತ ಕರೆದು, ಅಥವಾ ಒಂದು ತಪ್ಪು ಅಂತ. ಏನನ್ನು ಮಾಡ್ತಾನೆ ಮನುಷ್ಯ? ನಾನು ಏನನ್ನು ಮಾಡಬೇಕು ಅಂತ ಹೋದರೂ ಕೂಡ ನನ್ನ ಮನಸ್ಸಿನ ಸ್ಥಿತಿಯನ್ನು ತಿಳಿದೆ, ಮನಸ್ಸನ್ನು ಪೂರ್ವ ಸಿದ್ಧತೆ ಮಾಡದಲ್ಲೇ ಹೋಗ್ತಕ್ಕಂಥದ್ದು ಸ್ವಭಾವ. ಹಾಗಾಗಿ ಅನೇಕ ನಮ್ಮ ಕೆಲಸಗಳೆಲ್ಲ ತಪ್ಪಾಗುತ್ತೆ, ಅದರಿಂದ ತಪ್ಪು ತಪ್ಪು ಫಲಗಳು ದೊರಕುತ್ತೆ. ಅದಕ್ಕೊಂದು ನೀವು ಮಾಡಬೇಕಾದ್ರೆ ಈ ಭಕ್ತಿಯ ಸಾಮ್ರಾಜ್ಯದಲ್ಲಿ ನೀವು ಪ್ರವೇಶ ಮಾಡಬೇಕಾದ್ರೆ ಮೊದಲು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಏನದು ಪೂರ್ವ ಸಿದ್ಧತೆ? ಮನೆಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ. ಮನುಷ್ಯನಿಗೆ ಎಲ್ಲಕ್ಕೂ ಕಾರಣ ನಮ್ಮ ಮನಸ್ಸು. ಇಲ್ಲಿ ಕೂತ್ಕೊಂಡು ಒಬ್ಬನ ಕೊಲೆ ಮಾಡದೆ ಅಂತ ಮಾಡಿಸ್ಬಿಡ್ಬೋದು, ಇಲ್ಲ ಒಬ್ಬನ ರಕ್ಷಿಸಿದೆ ಅಂತಲೂ ಬೇಕಾದ್ರೆ ಹೇಳ್ಬೋದು, ಊಟ ಮಾಡಿದೆ ಅಂತಲೂ ಹೇಳ್ಬೋದು. ಹಸಿವು ಅಂದರೆ ಏನನ್ನು ಬೇಕಾದರೂ ಮನಸ್ಸಿನ ಮೂಲಕ ನಾವು ಮಾಡಲಿಕ್ಕಾಗತ್ತೆ. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ, ಮೊದಲು ನಿಮ್ಮ ಮನಸ್ಸನ್ನು ನಿಯಂತ್ರಣ ತನ್ನಿ. ಆ ನಿಯಂತ್ರಣ ತರುವುದರಿಂದ ಮನಸ್ಸಿನಲ್ಲಿ ದುಡುಕುಗಲ. ಏನು ಜೀವನದಲ್ಲಿ ತಪ್ಪು ಮಾಡ್ತೀವಿ ನಾವು, ಏನು ಪ್ರಮಾದಗಳನ್ನು ಮಾಡ್ತೀವಿ, ಅದನ್ನು ನಿಲ್ಲಿಸೋಕ್ಕೆ ಸಾಧ್ಯವಾಗುತ್ತೆ. ಮೊಟ್ಟ ಮೊದಲು ಮಾಡಬೇಕಾದ ಪೂರ್ವ ಸಿದ್ಧತೆ ಇದು ಅಂತ ಹೇಳ್ತಾರೆ. ಮಹಾಭಾರತದ ವಾಕ್ಯ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಯಾವುದು ಧರ್ಮ ಅಂತ ನನಗೆ ಗೊತ್ತು, ಆದರೆ ನಮ್ಮ ಮನಸ್ಸು ಅದಕ್ಕೆ ಅಲೋ ಮಾಡಲ್ವಂತೆ, ನಾವು ಆವಾಗಲೂ ಅಧರ್ಮ ಮಾಡೋಕ್ಕೆ ಹೋಗ್ತೀವಂತೆ. ಯಾವುದು ಅಧರ್ಮ ಅಂತ ಗೊತ್ತಿದೆಯಂತೆ, ಆದರೆ ಅಧರ್ಮ ಬಿಟ್ಟಿರಲ್ವಂತೆ. ಅಂದರೆ ಗೊತ್ತಿದ್ದು ಕೂಡ ಧರ್ಮ ಮಾರ್ಗ ಯಾವುದು ಒಳ್ಳೆಯದು ಅಂತ ಗೊತ್ತಿದೆ, ಒಳ್ಳೆಯದಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ. ಯಾವುದು ಕೆಟ್ಟದು ಅಂತ ಗೊತ್ತಿದೆ, ಕೆಟ್ಟದ್ದು ಬಿಡೋದಕ್ಕೆ ಇಷ್ಟಪಡಲ್ಲ ಅಂತ ಭಾರತದ ವಾಕ್ಯ ದುರ್ಯೋಧನ ಹೇಳ್ತಕ್ಕಂಥ ಮಾತು. ಹಾಗೆ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಾವು ಕನ್ನಡದಲ್ಲೂ ಕೇಳಿದ್ದೀವಿ, ತಿಂದು ಬದುಕ್ತಕ್ಕಂಥದ್ದು ನಾಯಿ ಜನ್ಮ, ತಿರುಗಿ ತಿಳ್ಕೊಂಡು ಬದುಕ್ತಕ್ಕಂಥದ್ದು ಮನುಷ್ಯ ಜನ್ಮ ಅಂತ. ಅಂದರೆ ಈ ಮನುಷ್ಯನಾಗಿ ಇಂತಹ ತಪ್ಪನ್ನು ಮಾಡದೇ ಇರೋದಕ್ಕೆ ಮೊದಲು ಬೇಕಾಗಿರ್ತಕ್ಕಂಥದ್ದು ವಿವೇಕ. ಯಾವುದು ಸರಿ, ಯಾವುದು ತಪ್ಪು, ಏನನ್ನು ಮಾಡಿದ್ರೆ ಸರಿಯಾಗುತ್ತೆ, ಏನನ್ನು ಮಾಡಿದ್ರೆ ತಪ್ಪಾಗುತ್ತೆ, ಇದನ್ನು ನಾವು ಮೊದಲು ವಿವೇಚನೆ ಮಾಡಿ ಭಗವಂತ ಕೊಟ್ಟಿರತಕ್ಕಂಥ ವಿಚಾರ ಜ್ಞಾನವನ್ನು ವಿವೇಕವನ್ನು ನೀವು ಉಪಯೋಗಿಸ್ಕೊಂಡ್ರೆ ತಪ್ಪನ್ನು ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋದು ಒಂದೇ ಅಲ್ಲ. ಯಾವಾಗ ಮನುಷ್ಯ ಸತತವಾಗಿ ಮಾಡ್ತಕ್ಕಂಥ ತಪ್ಪಿನಿಂದ ವಿಮುಕ್ತಿ ಆಗ್ತಾನೋ ಮನಸ್ಸು ತನ್ನಷ್ಟಕ್ಕೆ ತಾನೇ ತಿಳಿಯಾಗುತ್ತೆ. ಯಾವಾಗ ಮನಸ್ಸು ತಿಳಿಯಾಗಿ ಶುದ್ಧವಾಗುತ್ತೋ, ಶುದ್ಧವಾದ್ದರಿಂದ ಮನಸ್ಸಿಂದ ಏನನ್ನು ಮಾಡಿದ್ರೂ ಕೂಡ ಅದು ಜೈವಾಗುತ್ತೆ. ಹಾಗೆ ಹೋದಾಗ ಭಗವಂತನ ಭಕ್ತಿಯಿಂದ ಭಗವಂತನ ಕೃಪೆ ನಮಗೆ ತನ್ನಷ್ಟಕ್ಕೆ ತಮಗೆ ತಕ್ಷಣ ದೊರಕುತ್ತೆ. ಇದನ್ನು ಆ ಕೃತಿಯಲ್ಲಿ ಅದ್ಭುತವಾಗಿ ತಂದಿದ್ದಾರೆ ತ್ಯಾಗರಾಜರವರು. ಇದರಲ್ಲಿ ನಮಗೆಲ್ಲ ಗೊತ್ತಿದೆ, ಆಸೆಯೇ ದುಃಖಕ್ಕೆ ಮೂಲ, ಬುದ್ಧ ಹೇಳ್ದಾಂತೀವಿ, ಎಲ್ಲ ಪರಂಪರೆಯ ನಮ್ಮ ಶಾಸ್ತ್ರಗಳಲ್ಲೂ ಬರುತ್ತೆ. ಆದರೆ ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಮಟ್ಟ ಬದಲೇದು, ಇದನ್ನು ಮಾಡಬೇಕು, ಇದು ತರಬೇಕು, ಅದು ಬೇಕು, ಇದು ಬೇಕು ಅನ್ನೋದರಿಂದಲೇ ನಮ್ಮ ಮನಸ್ಸು ಶುರುವಾಗ್ತಕ್ಕಂಥದ್ದು, ನಮ್ಮ ಜನ್ಮ ನಮ್ಮ ದೈನಂದಿನ ಚಟಿಕೆ ಶುರುವಾಗ್ತದ್ದು. ಹಾಗಾಗಿ ಈ ಐಹಿಕ ಭೋಜನವನ್ನು ಐಹಿಕ ಭೋಗ ಜೀವನದಲ್ಲಿ ಬೇಕಾದಷ್ಟು ತಪ್ಪು ಮಾಡ್ತೀವಿ. ಹಾಗಂದರೆ ಈ ಜೀವನವನ್ನೇ ತಿರಸ್ಕಾರ ಮಾಡ್ತಾರಾ? ಇವತ್ತಿನ ದಿವಸ ನಮ್ಮ ಜೀವನ ಹಾಗಾದ್ರೆ ನೀವು ಇಷ್ಟೊಂದು ತಪ್ಪಾಗುತ್ತೆ, ನಾವು ಬರೀ ಆಸೆಗಳಿಗೆ ದಾಸರಾಗ್ತಾ ಇದ್ದೀವಿ, ಹಾಗಾದರೆ ಈ ಜೀವನ ಬೇಡವಾ? ಕಾಣದೇ ಇರತಕ್ಕಂಥ ಮೋಕ್ಷದ ಬಗ್ಗೆ ನಾವು ಯೋಚನೆ ಮಾಡಬೇಕಂದ್ರೆ ಅದನ್ನೆಲ್ಲ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಉಪನಿಷತ್ತುಗಳೇ ಹೇಳ್ತಕ್ಕಂಥ ನಂದಾಮ ಶರದ ಶತಂ ಜೀವೇ ಮಶರದ ಶತಂ
ಭವಾಮ ಶರದಶತಂ ಅಜೀತಾಸ್ಯಾಮ ಶರದಸಮಂ, 100 ವರ್ಷ ಚೆನ್ನಾಗಿ ಬಾಳಿ, 100 ವರ್ಷ ಸಂತೋಷದಿಂದ ಬಾಳಿ, 100 ವರ್ತ ನಗನಗ್ತಾ ಬಾಳಿ, 100 ವರ್ತ ಒಬ್ರಿಗೊಬ್ರಿಗೆ ಸಹಾಯಕರಾಗಿ ಬಾಳಿ, ಅದನ್ನು ಬಾಳಬಾರ್ದು ಅಂತ ಎಲ್ಲೂ ಹೇಳ್ತಾ ಇಲ್ಲ. ಹಾಗೆ ಬಾಳಿ, ಬಾಳುವಾಗ ಇತಿಮಿತಿಯನ್ನು ಕಂಡುಕೊಳ್ಳಿ. ನಮ್ಮ ಇತಿಮಿತಿ ಏನು? ನಾನು ಎಷ್ಟು ಮಟ್ಟಿಗೆ ಚಾಚಬಹುದು, ಎಷ್ಟು ಮಟ್ಟಿಗೆ ಮುಂದಕ್ಕೆ ಹೋಗ್ಬೋದು ಅಂತ ನೀವು ಕಂಡುಕೊಂಡು ಅದಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಿಕೊಂಡ್ರೆ ಉಳಿದ ಎಲ್ಲ ನಿಮ್ಮ ದೇವರು ಕೊಟ್ಟಿರ್ತಕ್ಕಂಥ ಶಕ್ತಿಯನ್ನು ಭಗವಂತನ ಕಡೆ ತಿರುಗಿಸಕ್ಕೆ ಹೋದರೆ ಮನಸ್ಸು ಅಷ್ಟರ ಮಟ್ಟಿಗೆ ಶುದ್ಧವಾಗುತ್ತೆ. ಎಷ್ಟರ ಮಟ್ಟಿಗೆ ಶುದ್ಧವಾಗುತ್ತೆ? ತೈಲಧಾರಾವತು, ಮೇಲ್ಗಡೆಯಿಂದ ಎಣ್ಣೆ ಬಿಟ್ಟರೆ ಸ್ವಲ್ಪವನು ಅಲ್ಲಾಡದಲ್ಲಿ ಹೇಗೆ ಕೆಳಗಡೆಗೆ ಹೋಗಿ ನಿಲ್ಲುತ್ತೋ ಅಂತಹ ಶುದ್ಧವಾದಂಥ ಮನಸ್ಸಿನಿಂದ ಭಕ್ತಿ ಸೇರಿಸಿದ್ರೆ ಜ್ಞಾನ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಆ ಜ್ಞಾನದ ಸ್ವರೂಪೇ ಶ್ರೀರಾಮ, ಅವನೇ ಆನಂದ ಸ್ವರೂಪ, ನೀವು ಪಡಿತೀರಾ. ಆದ್ದರಿಂದ ದುಡುಕುಗಲ ಆ ಪ್ರಮಾದವನ್ನು, ತಪ್ಪನ್ನು ನಾವು ಏನು ಮಾಡ್ತೇವೆ ಆ ತಪ್ಪನ್ನು ತಿದ್ಕೊಳ್ಬೇಕು, ಆ ತಪ್ಪನ್ನು ಬಿಡಬೇಕು. ಆ ತಪ್ಪನ್ನು ಬಿಡೋದಕ್ಕೆ ವಿಚಾರ ಮಾಡಬೇಕು. ವಿಚಾರ ಮಾಡಬೇಕಾದ್ರೆ ವಿವೇಕ ಉಪಯೋಗಿಸ್ಕೋಬೇಕು. ಆ ವಿವೇಕವನ್ನು ಉಪಯೋಗಿಸ್ಕೊಳ್ಬೇಕಾದ್ರೆ ನಮ್ಮ ಈ ಶಾಸ್ತ್ರೀಯ ಪುರಾಣದಲ್ಲಿ ಇರ್ತಕ್ಕಂಥ ಇಂಥ ಸಣ್ಣ ಸಣ್ಣ ವಾಕ್ಯಗಳಿದೆಯೋ ಇವು ನನಗೆ ತುಂಬ ಸಂತೋಷವಾಗಿ ಕೊಡುವ ಸಹಾಯ ಮಾಡುತ್ತೆ. ಅದನ್ನು ಅನುಸಂಧಾನ ಮಾಡಿ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಪಾಪ ಪುಣ್ಯ ಅನ್ನೋದು ದೊಡ್ಡ ದೊಡ್ಡದಲ್ಲೇನಿಲ್ಲ. ಮತ್ತೊಬ್ಬನಿಗೆ ಒಳ್ಳೇದು ಮಾಡಿದ್ರೆ ಪುಣ್ಯ, ಮಾಡದೇ ಇದ್ದರೆ ಪಾಪ ಅಷ್ಟೇ. ಅವ್ರಿಗೆ ಇನ್ನೇನು ಮಾಡದೇ ಇದ್ದರೆ ಪಾಪ ಅಷ್ಟೇ. ಹಾಗಾಗಿ ಇಂತಹ ಸಣ್ಣ ಸಣ್ಣ ವಾಕ್ಯಗಳಿಂದಲೇ ನಮ್ಮ ಕೃತಿಗಳು ಹೇಳ್ತಾ ಇದೆ. ಈ ಮಾಡಿ ಮತ್ತೊಬ್ಬರಿಗೆ ಸಹಾಯಕವಾಗ್ತಕ್ಕಂಥ ರೀತಿಯಲ್ಲಿ ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯಿತ. ನಾನು ಏನು ಮಾಡ್ತೀನಿ ಇದೆಷ್ಟು ಇನ್ನೊಬ್ಬರಿಗೆ ಉಪಯೋಗ ಆಗುತ್ತೆ. ಈ ಸಮಾಜದಿಂದ ಉಪಕೃತರಾಗಿರ್ತಕ್ಕಂಥ ನಾನು ನನ್ನ ಸಮಾಜಕ್ಕೆ ಏನನ್ನು ಕೊಡ್ತೇನೆ, ಎಷ್ಟು ಕೊಡೋಕ್ಕೆ ಸಾಧ್ಯ ಅನ್ನೋದನ್ನು ಯೋಚನೆ ಮಾಡಿಬಿಟ್ರೆ ನಮ್ಮ ಜೀವನ ಪರಿವರ್ತನೆಯಾಗಿ ಅದೇ ಒಂದು ಒಂದು ವಿಶಾಲವಾದ ಪ್ರಪಂಚದಲ್ಲಿ ಪರಿವರ್ತನೆ ಆದಂಥ ಮನುಷ್ಯತ್ವ ಆಗುತ್ತೆ. ಅದು ಎರಡನೆಯ ಈ ಮೆಟ್ಟಲು ಆ ಭಗವಂತನ ಭಕ್ತಿಯನ್ನು ಸೇರಿಸಿ ಮುಂದೆ ಹೋಗೋದಕ್ಕೆ ಅತ್ಯಂತ ಸಹಾಯ ಆಗುತ್ತೆ. ಆದ್ದರಿಂದ ಆ ಪ್ರಮಾದಗಳನ್ನು ಬಿಟ್ಟು ನೀವು ಒಳ್ಳೆಯ ಕರ್ಮಗಳನ್ನು ವಿವೇಕದಿಂದ ಮಾಡಿ ಅದರಿಂದ ಮುಂದಕ್ಕೆ ಭಕ್ತಿಯಲ್ಲಿ ಮುಂದಕ್ಕೆ ಹೋಗುವಂತಹ ಮನೋಭೂಮಿಕೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಎಂಬತಕ್ಕಂಥ ಸಂದೇಶವನ್ನು ಈ ಎರಡನೇ ಕೃತಿ ಗೌಳರಾಗದ ತುಡುಕುಗಲದಲ್ಲಿ ತ್ಯಾಗರಾಜರು ತಿಳಿಸಿದ್ದಾರೆ. ಅದನ್ನು ಈಗ ಹೇಳ್ತಾ ಇದ್ದಾರೆ. ಎರಡಕ್ಕೂ ಒಂಚೂರು ಶಾರ್ಪ್ ಕಡಿಮೆ ಮಾಡಿ, ಎರಡಕ್ಕೂ ಶಾರ್ಪ್ ಸ್ವಲ್ಪ ಕಡಿಮೆ ಮಾಡಿ. ಕಡುದೂರ್ವಿಷಯ ಕೃಷ್ಣುಡೈ ಕಡಿಯಾ
ಗೋಡ
ಸರಿ 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 ರಿ ಸರಿ ಸರಿ ಮಾಮ ಸರಿ ಮಾ ಸರಿ ಮರಿ ದಸ ಪವ ಮಾರಿ ಸರಿ ಮ ಮರಿ ಮರಿ ಬಾಮರಿ ಬಾಮರಿ ಮ ಸರಿ ಮರಿ ದಸ ಪವ ಪವನಿ ಪವ ಮರಿ ಪ ಮರಿ ಮ ಪನಿ ಪನಿ ಸರಿ ಮ ಪನಿ ಮ ಮರಿ ದಸ ಪಾಮರಿ ಸದೋಡು ಗೋಲ ನೇ ದೋರ ಮಾನವ ತನು ದುರ್ಲಭ ಮನುಜನಿ ಪರಮಾನಂದ ಮುಂದರೇಗ ಮಲಮ ಸರ ಕಾಮಲೋಭ ಮೋ ಭುಲ ಕುದಾಸುರೈ ಮೋಸ ಬೋಧಿ ಗಗ ಮೊದಡಿ ಗುಲ ಜಡ ಗುಜು ಭುವಿನಿ ಚೋದ್ರು ಪರು ಪುಜುನು ನುಡಿನಿ ಗಗ ನರಾದ ಸಾರಿ ಮಾರು ದೋಡು ಗೋರ ಸತುಲ ಕೈ ಕೋಲ್ನಾಡಿ ಕೈ ಸತುಲ ಕೈ ಕೋಲ್ನಾಡ ಧನ ಸತುಲ ಹೇಳಿದಂತಹ ತ್ಯಾಗರಾಜರು ಈಗ ಭಕ್ತಿಯ ಬಗ್ಗೆ ಬರ್ತಾರೆ. ದ್ವೈತಮ ಅದ್ವೈತಮ ಅಂತ ಅವರ ಕೃತಿ ಇರೋ ರೀತಿಯಲ್ಲಿ ಬಹುಶಃ ಇವರೊಬ್ಬರೇ ಅಂತ ಕಾಣುತ್ತೆ. ಅದನ್ನು ಶಾಸ್ತ್ರಜ್ಞರು ಎದುರು ಕೂತಿಯಾರು ಹೇಳಬೇಕು. ಭಕ್ತಿ ಮತ್ತು ಜ್ಞಾನವನ್ನು ಸಮಸಮವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯಾವುದು ಕಡಿಮೆ ಇಲ್ಲ, ಯಾವುದು ಹೆಚ್ಚಿಲ್ಲ. ಭಕ್ತಿ ಇದ್ದಾಗ ಭಗವಂತ ಭಕ್ತ ಇರ್ತಾನೆ, ಜ್ಞಾನ ಇದ್ದಾಗ ಸೋಹಂ ಸ್ಥಿತಿ, ಅದ್ವೈತ ಸ್ಥಿತಿ. ಇಲ್ಲಿ ಎರಡನ್ನೂ ಕೂಡ ಸಮಸಮವಾಗಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ತ್ಯಾಗರಾಜರು ಮಾಡ್ತಾ ಇದ್ದಾರೆ. ಭಕ್ತನಾಗೂ ಹಾಗಿದ್ದರೆ ಭಕ್ತನಾಗ್ಬೋದು, ಜ್ಞಾನಿಯಾಗೂ ಹಾಗಿದ್ದರೆ ಜ್ಞಾನಿಯಾಗ್ಬೋದು. ಅದಕ್ಕೆ ಅದರ ಕೃತಿ ಎಷ್ಟು ಅದ್ಭುತವಾದಂಥ ಕೃತಿ ಇದು ಅಂತ ಹೇಳಿದ್ರೆ, ಕರ್ಮವನ್ನು ಮಾಡುವಾಗ ಮಾಡೋ ಹೇಗೆ ಮಾಡಬೇಕು ತಪ್ಪಿಲ್ಲದೆ ಅಂತ ಹೇಳಿದ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಇದ್ದ ಹೇಳ್ತಾ ಇದ್ದಾರೆ, ನೀನು ಭಕ್ತಿಯನ್ನು ಮಾಡಬಿಡಪ್ಪ ಅಂದರು. ಆದರೆ ಅವರು ಮನಸ್ಸಿನಲ್ಲಿ ನಾವೆಲ್ಲ ಹೇಗೆ ಯೋಚನೆ ಮಾಡ್ತೀವಿ ಸಾಮಾನ್ಯರು ಅನ್ನೋದು ಎಷ್ಟು ಚೆನ್ನಾಗಿದೆ ನೋಡಿ ಮನೆಗೆ ಮನಸ್ಸಿಗೆ. ಸಾಮಾನ್ಯ ನಾವು ಹೇಳೋದುಂಟು, ಈ ರಾಮ ಹೀಗೆ ಮಾಡಬಾರ್ದಾಗಿತ್ರಿ, ಸೀತೆಯನ್ನು ಕಳಿಸ್ಬಾರ್ದಾಗಿತ್ತು, ಅಗ್ನಿಪ್ರವೇಶ ಮಾಡಿಸ್ಬಾರ್ದಾಗಿತ್ರಿ, ವಾಲ್ಮೀಕಿಗಳು ಎಲ್ಲೋ ತಪ್ಪು ಮಾಡಿಬಿಟ್ರಂತೆ. 5,000 ವಿಶ್ವದ ಸಾಕ್ಷಾತ್ ಋಷಿಗಳು ಮಾಡಿದ್ದನ್ನು ನಾವು ಇವತ್ತು ಕೂತ್ಕೊಂಡು 30-40 ವರ್ಷದ ನಮ್ಮ ಅವಧಿನಲ್ಲಿ ಅವ್ರ ಬಗ್ಗೆ ಇದು ಸರಿ, ಇದು ತಪ್ಪು, ಇದು ಅಲ್ಲ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಇದೆಲ್ಲ ಕಡೆದು ಕೇಳ್ತೀವಿ ನಾವು. ತ್ಯಾಗರಾಜರಿಗೆ ಅನುಮಾನ ಬರುತ್ತೆ, ನಾನು ಹೇಳಿದ್ಮೇಲೆ ನನ್ನ ಶಿಷ್ಯರು ಏನಂತಾರೋ ಅಂತಂದ್ಬಿಟ್ಟು ಸಾಧಿಂಚನೇ ಆ ಭಗವಂತ ಇದಾನಲ್ಲ ನೀವು ಭಕ್ತಿ ಮಾಡ್ತಕ್ಕಂಥವನು, ಅವನೊಂದು ಪಟ್ಟಿದೆ, ಅವನು ಹೇಗಾದರೂ ಸಾಧಿಸ್ತಾನೆ, ನಿಮ್ಮನ್ನು ಕೇಳಿ ಮಾಡಲ್ಲ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡ್ಬೇಡ. ಅವನಿಗೆ ಗೊತ್ತು ಅವನು ಹೇಗೆ ಬೊಂಬೆ ಆಟವಯ್ಯ ಹೇಳೋದಿಲ್ವ ನಾವು, ಇದು ಬೊಂಬೆಯ ಆಟ ಒಂದು. ಹಾಗೆ ಹೇಳುವಾಗ ಬ್ರಹ್ಮಾಂಡವೇ ಈ ದೇವನಾಡುವ ಅಂತೆಲ್ಲ ಹೇಳ್ತೀವಲ್ಲ ನಾವು. ಭಕ್ತ ಆಗಬೇಕಾದ್ರೆ ಹೇಗಿರಬೇಕು, ನವವಿಧ ಭಕ್ತಿ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಪ್ರಮುಖ ಭಕ್ತಿ ಇಲ್ಲಿ ಅವರು ಪ್ರಸ್ತಾವ ಮಾಡ್ತಕ್ಕಂಥದ್ದು ಸಖ್ಯ ಭಕ್ತಿ. ಕೃಷ್ಣ ಅರ್ಜುನರು ಹೇಗಿದ್ರೋ ಆ ಭಕ್ತಿ, ಸ್ನೇಹ ಇದೆ, ಸಖ್ಯ ಇದೆ, ಜೊತೆಗೆ ಮಾತನಾಡುವಾಗ ನಿಂದನೆ ಇದೆ, ಕುಚೋದ್ಯ ಇದೆ, ಚಮತ್ಕಾರ ಇದೆ, ಅವೆಲ್ಲವೂ ಇರ್ಬೋದು. ನಿಮಗೆ ಭಕ್ತರಾಗಿದ್ದರಿಂದ ಅದೆಲ್ಲ ಇರಬಾರ್ದು ಅಂತ ಏನಿಲ್ಲ, ಹಾಗೇ ಇರ್ಬೋದು ನಿನ್ನ ಭಕ್ತಿ. ಒಟ್ಟಿನಲ್ಲಿ ನಿನಗೆ ಭಗವಂತನನ್ನು ಭಕ್ತನಾಗಬೇಕು, ಭಗವಂತನನ್ನು ಕೇಳಬೇಕು. ಕೇಳಿದ್ಮೇಲೆ ನಾವೇನು ಮಾಡ್ತೀವಿ, ಕನ್ನಡದಲ್ಲೂ ಹೇಳ್ತೀವಲ್ಲ,
ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ. ಅಲ್ಲೇ ಹೇಳಕ್ಕೆ ಹೋಗ್ತೀವಿ, ನಿನ್ಗೇನೇ ಪ್ರಯೋಜನ ನಿನ್ನ ಭಕ್ತಿ ಮಾಡಿ, ಯಾರು ನಿನ್ನ ನಂಬಿದ್ರೆ ಪ್ರಯೋಜನ ಆಯಿತು, ಹಾಗೆ ನೀನು ಯಾಕೋ ನಿನ್ನ ಹಂಗೆ ಯಾಕೋ ಹೇಗೆ ಹೇಳ್ತೀವಿ ನೋಡಿ. ಅಂದರೆ ಆ ಭಕ್ತಿಯನ್ನು ಮಾಡುವಾಗಲೇ ನಾವೆಲ್ಲೋ ಒಂದು ಕಡೆ ಅನುಮಾನ ವ್ಯಕ್ತಪಡ್ತೀವಿ, ಅಲ್ಲಿ ಪೂರ್ಣ ಹೋಗೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಭಕ್ತಿಯನ್ನು ಮನುಷ್ಯನಿಗೆ ಮಾಡಬೇಕಾ ನಿಜ. ಅವ್ರಿಗೂ ಒಂದು ಸರಿ ಮನಸ್ಸಿಗೆ ಬಂತಂತೆ, ಏನು ಬಂತು, ರಾಮ ಇವರು ಮಗುವಿನ ಲಾಲನೆ, ಕೃಷ್ಣ ಹುಟ್ಟಿದ ಈ ಕೃತಿಯಲ್ಲಿ ಕೃಷ್ಣ ವೆಂಕಟೇಶ್ವರ ರಾಮನ ಎಲ್ಲರನ್ನೂ ತರ್ತಾರೆ. ಅವ್ರಿಗೆ ಅನ್ನಿಸ್ತಂತೆ ತ್ಯಾಗರಾಜರಿಗೆ, ತಾಯಿ ತಂದೆಗಳಿಗೆ ಮಗುವಾದರೆ ಆ ಮಗುವನ್ನು ಲಾಲನೆ ಮಾಡ್ತಕ್ಕಂಥದ್ದು ಪೋಷಿಸೋದು ಯಾರದ್ದು ಜವಾಬ್ದಾರಿ, ಪೋಷಕರದ್ದು, ತಂದೆ ತಾಯಿ. ಆದರೆ ಇವನು ಮಾಡಿದ್ದೇನು ಕೆಲಸ ಮಾಡಿದ್ದು, ವಸುದೇವನಿಗೆ ಕೃಷ್ಣ ಮಗುವಾಗಿ ಹುಟ್ಟಿದ, ಆದರೆ ಅದನ್ನು ಪಾಲನೆ ಮಾಡಿದ್ದು ದೂರದಲ್ಲಿರ್ತಕ್ಕಂಥ ನಂದಗೋಕುಲ, ಇವರಿಗೆ ಅವಕಾಶ ಕೊಡಲಿಲ್ಲ, ಕಿತ್ಕೊಂಡ್ಬಿಟ್ಟ. ಅಂದರೆ ಯಾರಿಗೆ ಯಾವಾಗ ಅವಕಾಶ ಕೊಡ್ತಾರೆ, ಯಾರಿಂದ ಏನನ್ನು ಕಿತ್ಕೋತಾರೆ ಅಂತ ಗೊತ್ತಿಲ್ಲ. ಸತ್ಯಂ ವದ ಧರ್ಮಂಚರ ಅಂತ ಹೇಳ್ದ, ಧರ್ಮರಾಯನಿಂದ ಅಶ್ವತ್ಥಾಮ ಹತಃಕುಂಜರ ಅಂತ ಹೇಳಿಸ್ದ. ಹೀಗೆ ಜಯದ್ರಥ ಸಾಯಿಸ್ಬೇಕು ಅನ್ನೋಕ್ಕೋಸ್ಕರ ಸೂರ್ಯಮಂಡಲದಲ್ಲಿ ಕತ್ಲೇ ಮಾಡಿಬಿಟ್ಟು ಸಾಯಿಸ್ಬಿಟ್ಟ. ಗದಾಯುದ್ಧದಲ್ಲಿ ರಾತ್ರಿ ಹೊತ್ತು ಅವನು ವಿರೋಧವಾಗಿ, ಧರ್ಮಕ್ಕೆ ವಿರೋಧವಾಗಿ ಭೀಮ್ನಿಂದ ದುರ್ಯೋಧನ ಸಂಹರಿಸ್ತ. ಅಂದರೆ ನಾವು ಯಾವುದನ್ನು ನೀನು ಮಾಡೋ ಇದು ಸತ್ಯವಾಗಿದೆ ಧರ್ಮ ಅಂತ ಕೃಷ್ಣ ಹೇಳ್ತಾನೋ ಅದ್ರ ವಿರುದ್ಧವಾಗಿ ಮಾಡಿಬಿಟ್ನಲ್ಲ ಇವನು, ಮತ್ತು ನಾವು ಮಾಡೋದು ಹೇಗೆ, ನ್ಯಾಯವಾಗಿ ಹೋಗ್ತಕ್ಕಂಥದ್ದೇನು ಅಂತ ಕೇಳಿದಾಗ ತ್ಯಾಗರಾಜರೇ ಮನಸ್ಸಿಗೆ ಸಮಾಧಾನ ಹೇಳ್ತಾ ಇದ್ದಾರೆ, ಇದು ಮಾಡು ಇದು ಮಾಡಬೇಡ ಈ ವಿಧಿ ನಿಷೇಧಗಳು ಮನುಷ್ಯನಿಗೆ ಭಕ್ತರಿಗೆ, ಭಗವಂತ ಇದನ್ನು ಮೀರಿದಂಥವನು, ಇದನ್ನು ಮೀರಿದಂಥವನಾದ್ರಿಂದ ಈ ವಿಧಿ ನಿಷೇಧ ಅವನಿಗೆ ಅಪ್ಲೈ ಆಗಲ್ಲ. ಆದ್ದರಿಂದ ಭಗವಂತ ಇದನ್ನು ಯಾಕೆ ಮಾಡಲಿಲ್ಲ, ಇದನ್ನು ಯಾಕೆ ಮಾಡ್ದ ಅಂತ ನೀವು ಹೇಳೋಕ್ಕೋಗ್ಬೇಡ. ಕೇವಲ ಅಂತರ್ವಿವೇಚನೆಯಿಂದ, ಅಂತರ್ಶಿಕ್ಷುವಿಂದ, ವಿವೇಕನಿಂದ ಯೋಚನೆ ಮಾಡು. ಯೋಚನೆ ಮಾಡಿ ಆ ಭಗವಂತನ ಭಕ್ತಿ ಆಗೋ ಹೇಗಿರಬೇಕು ಅನ್ನೋದಕ್ಕೆ ಹಾಗೆ ಭಕ್ತನಾಗು. ಮಾನ್ಯ ಜ್ಞಾನ ಋಷಿಗಳಾದಂಥ ಡಿ ವಿ ಜಿಯವರು ಅದೇ ಮಾತ್ರವನ್ನು ಹೇಳ್ತಾ ಇದ್ದಾರೆ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಅಂತ. ನನಗೆಲ್ಲ ಬುದ್ಧಿವಂತಿಕೆ ಗೊತ್ತಿದೆ, ಆ ಶಾಸ್ತ್ರ ಗೊತ್ತಿದೆ, ಹೀಗಿದೆ, ರಾಮನನ್ನು ಹೀಗೆ ಒಲಿಸ್ಕೋಬೋದು, ಅದೆಲ್ಲ ಮಾಡೋಕ್ಕೋಗ್ಬೇಡ. ನಿನ್ಪಾಡು ನಿನ್ನ ಧ್ಯಾನದಲ್ಲಿ ಕೂತ್ಕೊಂಡು ನೀನು ಆಂತರಿಕವಾಗಿ ಯೋಚನೆ ಮಾಡು, ನನ್ನ ಸ್ಥಿತಿ ಏನಿದೆ, ನಾನು ಹೇಗೆ ಭಕ್ತರಾಗಿ ಭಗವಂತನನ್ನು ಹೇಗೆ ಅನುಸಂಧಾನ ಮಾಡಿದ್ರೆ ಆ ಭಗವಂತನ ಕೃಪೆ ನನಗೆ ಸಿಗುತ್ತೆ, ಅಂತಹ ಇಂಟ್ರಾಸ್ಪೆಕ್ಷನ್ ಅಂತ ಏನು ಕಾಣ್ತೀವಲ್ಲ, ಅದು ಭಕ್ತನ ಒಂದು ಮಹತ್ವವಾದಂಥ ಗುಣ. ಇದು ಆಡಂಬರದ ಭಕ್ತಿಯಾಗಿ ಹೊರಗಡೆ ಮಾಡ್ತಕ್ಕಂಥದ್ದಲ್ಲ, ಹೊರಗಡೆ ಮಾಡ್ತಕ್ಕಂಥದ್ದು ಎಲ್ಲವೂ ಬೇಕು. ಅದನ್ನು ನಮ್ಮ ಡಿ ವಿ ಜಿ ಅವರೇ ಹೇಳ್ತಾರೆ, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ, ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವ ಹೌದಾದೊಡೆ ಒಳಿತು ಮಂಕುತಿಮ್ಮ. ಅಷ್ಟು ಅದ್ಭುತವಾಗಿ ಅಂದರೆ ಅದೆಲ್ಲವೂ ಬೇಕು. ನೈಜ ಭಕ್ತಿ, ನಿಜವಾದ ಭಕ್ತಿ, ಪರಿಶುದ್ಧ ಭಕ್ತಿ ಬರಬೇಕಾದ್ರೆ ಇದ್ಯಾವುದೂ ಇಲ್ಲದೇ ಇದ್ರೆ ಸಾಧ್ಯವಾಗುತ್ತೆ. ಕೇವಲ ಧ್ಯಾನಾವಸ್ಥೆಯಲ್ಲಿ, ಅಂತರಂಗದಲ್ಲಿ, ಅಂತರ್ಮುಖಿಯಾಗಿ, ಅಂತರ್ಯದಲ್ಲೇ ಇರ್ತಕ್ಕಂಥ ಭಗವಂತನನ್ನು ಸ್ಮರಣೆ ಮಾಡುವಾಗ ಬಾಕಿದನ್ನೆಲ್ಲ ಮರೆತು ನೀನು ಮಾಡಿದ್ರೆ ಅದು ನೈಜ ಭಕ್ತಿ. ಆ ಭಕ್ತಿಯನ್ನು ಮಾಡಬೇಕಾಗಿ ಹೊರತು ಭಗವಂತ ನೀನು ಇದನ್ನು ಮಾಡಲಿಲ್ಲ ಅಂತ ಹೇಳಬೇಡ. ಅವನೊಬ್ಬ ಗಾರ್ಡಿಗ ಇದ್ದಾಗೆ ಅವರಿಗೆ ಹೇಗೆ ಬೇಕೋ ಅವ್ನು ನಡೆಸ್ತಾನೆ. ನಾವು ಕೇಳಿದ್ದು ನಿಮಿತ್ತ ಮಾತ್ರ ಭವಸವ್ಯಸಾಚಿನ್ ಅನ್ನೋ ಹಾಗೆ, ನೀನು ಕೇವಲ ನಿಮಿತ್ತ ಮಾತ್ರ ನಿನ್ನನ್ನು ಹೇಗೆ ಬೇಕೋ ಹಾಗೆ ಆಡಿಸ್ಕೋತಾನೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಭಕ್ತಿಯಾಗು, ಭಕ್ತಿಯಿಂದ ನೀನು ಮುಂದುವರಿಯತಕ್ಕಂಥ ಹೇಳುವಂಥ ಒಂದು ವಿಶೇಷವಾದಂತಹ ಕೃತಿ ಸಾಧಿಂಚನೆ ಈಗ ಆರ್ ಬಿ ರಾಗದಲ್ಲಿ ಪ್ರಸ್ತುತಪಡಿಸ್ತಾರೆ. Yeah.
ಮನಸ ಸಾರಿ ಚಲೇ
ಜಯ ನಭರ ಕೃಷೋ ರಾಗ ವಿರಾಗ ದುರಗರ
ಆಚೆಗೆನು ಚುವೇಡು ಕೊಲ್ಲನನ್ನು ಯೋ ಮಗನು ಸಮಯಾನಿಗೋ ಮಾಡಲಾಡೇನೆ ಪದಲವ ಬಾಬ ಬಗರಿ ಬಬ ಬರಿ ಸರಿ ಸರ ಸಸದರಿ ಸರಿ ಮಗರಿ ಬಬ ದಬ ಪದರಿ ಸದ ಮರಿ ಸರಿ ಸದ ಸ್ವರೂಪವನ್ನು ಈ ಕೃತಿಯಲ್ಲಿ ತಿಳಿಸಿ ಆ ಭಕ್ತಿಯ ಆರಾಧನೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ತ್ಯಾಗರಾಜರು ಹೇಳ್ತಾರೆ. ಎರಡು ರೀತಿ ಇರ್ತಕ್ಕಂಥದ್ದು, ಒಂದು ನಿರ್ಗುಣ ಬ್ರಹ್ಮ ನಿರಾಕಾರದಿಂದ ಆರಿಸತಕ್ಕಂಥದ್ದು, ಮತ್ತೊಂದು ಸಗುಣ ಬ್ರಹ್ಮ ಸಾಕಾರ ಮುಖದಲ್ಲಿ ಆರಾಧಿಸ್ತಕ್ಕಂಥದ್ದು. ತ್ಯಾಗರಾಜರು ಈ ಸಗುಣಾರಾಧನೆಯನ್ನು ತೆಗೆದುಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಭಗವಂತನನ್ನು ಸ್ವರೂಪದಲ್ಲಿ ನೋಡ್ತಕ್ಕಂಥದ್ದು ಸುಲಭ. ನಮಗೆ ನಮ್ಮ ಮನಸ್ಸಿನ ಕಲ್ಪನೆಯ ರೀತಿಯಲ್ಲೇ ಭಗವಂತನನ್ನು ರಾಮನನ್ನು ಕಾಣ್ಬೋದು. ಹುಂಸಾನ್ ಮೋಹನ ರೂಪಾಯ ಅಂತಾರೆ ವಾಲ್ಮೀಕಿಗಳು, ಅವನ ರೂಪವೇ ಆಗಿತ್ತು ಅಂತ. ಅಂಥ ಒಕ್ಕ ರಾಮನನ್ನು ಸಗುಣ ರೂಪದಲ್ಲಿ ನಾವೆಲ್ಲ ಆರಾಧನೆ ಮಾಡ್ತಕ್ಕಂಥದ್ದು ಸುಲಭ. ಹಾಗೇ ಮಾಡಬೇಕು ಅಂತ ಹೇಳ್ತಾ ಅದರಿಂದ ಬರ್ತಕ್ಕಂಥ ಯಾವ ರೀತಿ ನಾವು ಅದನ್ನು ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ, ಹೇಗೆ ಪ್ರಹ್ಲಾದನಿಗಾಗಲಿ ಧ್ರುವನಿಗಾಗಲಿ ಹೇಗೆ ತ್ಯಾಗರಾಜರು ದಾರಿ ತೋರಿಸ್ಕೊಟ್ರು ತಮ್ಮ ರೂಪವನ್ನು, ಅಥವಾ ಅಶೋಕವನದಲ್ಲಿದ್ದಂಥ ಸೀತೆ ಅಷ್ಟು ವರ್ಷ ಆದಮೇಲೆ ಆಂಜನೇಯನಿಂದ ಕೇಳಿ ಎಷ್ಟು ತನ್ನ ಮನಸ್ಸಿನಲ್ಲೇ ಅವನ ರೂಪವನ್ನು ಲಾವಣ್ಯವನ್ನು ಸೌಂದರ್ಯವನ್ನು ಮನಸ್ಸಿಗೆ ತೆಗೆದುಕೊಂಡು ಅವನನ್ನು ಸ್ಮರಣೆ ಮಾಡೋಕ್ಕೆ ಶುರು ಮಾಡಲೋ, ಅಂತಹ ಸೌಂದರ್ಯವನ್ನು ನಾವು ಮನಸ್ಸಿಗೆ ತಗೊಳ್ಬೇಕು, ಹಾಗೆ ತಗೊಂಡು ರಾಮನನ್ನು ಅರ್ಚಿಸಬೇಕು ಅಂತ ಹೇಳ್ತಾರೆ. ಹಾಗೆ ಹೇಳುವಾಗಲೇ ಒಂದು ಎಂಥ ಅದ್ಭುತವಾದಂಥ ಏನು ಜ್ಞಾನ ವಿದ್ವತ್ತು ಋಷಿ ತ್ಯಾಗರಾಜರದ್ದು. ಸಂಗೀತದ್ದು ಒಂದು ಕಡೆ ಆದರೆ ಯಾವ ಋಷಿಗಳಿಗೂ ಸಮ ಅಂತ ಹೇಳುವಂಥ ಅದ್ಭುತವಾದಂಥ ಆಧ್ಯಾತ್ಮ ಚಿಂತನೆ ಒಂದೊಂದರಲ್ಲೂ ತೋರಿಸ್ಕೊಡ್ತಾರೆ ಅಂದರೆ ಅವರಿಗೆ ನಾವು ಕೃತಜ್ಞತರಾಗಿರಬೇಕಾಯಿತು. ಎಷ್ಟು ನಮಸ್ಕಾರ ಹೇಳಿದ್ರು ಕಡಿಮೆನೇ. ಅವರು ಅಲ್ಲೇ ನೋಡಿ ಹೇಗೆ ಜ್ಞಾನವನ್ನು ತಂದುಬಿಡ್ತಾರೆ ಆ ಕೃತಿಯಲ್ಲಿ ಅಂತಂದರೆ, ಈ ಕೃತಿಯಲ್ಲಿ ಬರ್ತಕ್ಕಂಥದ್ದು ರಾಮಚಂದ್ರ ಸುಖಾಸ್ಪದ ಅಂತ ಒಂದು ಕಡೆ ಬರುತ್ತೆ. ಅಂದರೆ ರೂಪ ಲಾವಣ್ಯದಂತೆ ನಿತ್ಯ ಸುಖದ ನೆಲೆಯಾಗಿದ್ದಾನೆ. ಎರಡು ಬಂತು. ವಿದೇಹ ಮಾನಸ ವಿಹಾರ, ಜ್ಞಾನಿಗಳ ಮನಸ್ಸಿನಲ್ಲಿ ನಿರಂತರವಾಗಿ ಹರಿಸೋರು ಅಂತ. ಭಕ್ತಿ ಜ್ಞಾನ ಎರಡನ್ನೂ ಸಮಸಮವಾಗಿ. ಚಿದಾನಂದ ರೂಪ, ಸಾಕ್ಷಾತ್ ಜ್ಞಾನಸ್ವರೂಪ. ಭಯಾಪರ, ಸಂಸಾರದ ಭಯವನ್ನು ನಿವಾರಿಸೋನು. ಮೋಕ್ಷವನ್ನು ಕರುಣಿಸುವ ಕಾರಣ್ಯಮೂರ್ತಿ, ಅಂತಹ ಸಚ್ಚಿದಾನಂದ ಪರಬ್ರಹ್ಮ ಶ್ರೀರಾಮ ಅಂತ ಹೇಳ್ತಾರೆ. ಅಂದರೆ ಜೊತೆ ಜೊತೆಯಾಗಿ ನೀವು ರಾಮನನ್ನು ಆರಾಧಿಸ್ತಾ ಇದ್ದೀವಿ ಅಂದರೆ ಆ ಪರಾತ್ಪರನ್ನು ಆನಂದಿಸ್ತಾ ಇದ್ದೀವಿ, ಆ ಜ್ಞಾನವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾವೆ. ಇನ್ನು ಮನಸ್ಸಿನ ಪರಿವರ್ತನೆ ತನ್ನಷ್ಟಕ್ಕೆ ತಾನೇ ಆಗಿಬಿಡಬೇಕು. ಆ ಮಟ್ಟದಲ್ಲಿ ಅವರು ತಿಳಿಸ್ತಾರೆ ಅಂದರೆ ಅವರ ವಿದ್ವತ್ತು ಅವರ ಋಷಿತ್ವ ಅದ್ಭುತವಾದಂಥದ್ದು. ನಮಗೆ ಅರ್ಥವಾಗಲ್ಲ, ನಾವೆಲ್ಲ ಚಿಕ್ಕವರು, ಆದರೆ ಕೇಳಿದಾಗಲೇ ಮೈ ಜುಮ್ ಅನಿಸುತ್ತೆ ಒಂಥರದಲ್ಲಿ. ಅದಕ್ಕೆ ಮುಂದೆ ಹೋಗಿ ಒಂದು ದೊಡ್ಡ ಮಾತನ್ನು ಹೇಳ್ತಾರೆ. ಈ ರಾಮನನ್ನು ನೀವು ಆರಾಧಿಸೋಕ್ಕೆ ಒಂದು ಮೆಟ್ಲು, ಆದರೆ ಆ ಸ್ವರೂಪದಲ್ಲಿ ನೀವು ನಿಲ್ಲುವ ಹಾಗಿಲ್ಲ, ಅಥವಾ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ತೀವಿ ಅಂತಲ್ಲ.
ರಾಮನ ಸ್ವರೂಪವನ್ನು ಆರಾಧನೆ ಮಾಡ್ತಾ ಇದ್ದೀವಿ ಭಗವಂತನನ್ನು ಅಂದರೆ ಇಡೀ ವಿಶ್ವವೇ ಭಗವಂತನ ಸ್ವರೂಪ. ಈಶಾವಾಸ್ಯ ಬಿದಂ ಸರ್ವಂ, ಎಲ್ಲವೂ ಭಗವಂತನ ಸ್ವರೂಪ. ನೀವು ನಿಜವಾಗಿಯೂ ಭಕ್ತರಾಗಿದ್ದೀರಾ ಅಂತಂದರೆ ರಾಮನ್ನ ಮಾಡ್ತೀನಿ ನಾನು, ಕೃಷ್ಣನ ಮಾಡಲ್ಲ, ಹರಿಯನ್ನು ಮಾಡ್ತೀನಿ ಹರನನ್ನು ಮಾಡಲ್ಲ, ಈ ಭೇದ ತೋರಿಸೋ ಹಾಗೇ ಇಲ್ಲ. ಎಲ್ಲವೂ ಭಗವಂತನ ಸ್ವರೂಪ ಅಂತ ಕಾಣಬೇಕು ನೀವು. ಹಾಗೆ ಕಂಡಾಗ ಆ ಸೃಷ್ಟಿ ಇದೆಯಲ್ಲ, ಆ ಗಿಡಗಳು, ಆ ಮರಗಳು, ಆ ಬೆಟ್ಟಗಳು, ಆ ನದಿಗಳು, ಆ ಪಶು ಪಕ್ಷಿಗಳು, ಪ್ರಾಣಿಗಳು, ಎಲ್ಲವೂ ಭಗವಂತನ ಸೃಷ್ಟಿಯೇ ತಾನೇ. ಎಲ್ಲಕ್ಕೂ ಕೂಡ ಒಂದು ಕಾರಣ ಇದೆ, ಎಲ್ಲಕ್ಕೂ ಒಂದು ಜೀವ ಇದೆ, ಎಲ್ಲಕ್ಕೂ ಒಂದು ಯಾವುದೋ ಒಂದು ಯೋಗ ಇದೆ, ಗೊತ್ತಿಲ್ಲ ನಮಗೆ. ಅದೆಲ್ಲವೂ ಭಗವಂತನದೇ ಆಗಿರುವಾಗ ಯಾಕೆ ಭಗವಂತನ ನೀವು ಅವ್ರ ಮುಖ ನೋಡಲ್ಲ? ಎಂಥ ತತ್ವ ನೋಡಿ ಇದು. ಅಂದರೆ ಇನ್ನೊಬ್ಬನಲ್ಲೂ ಕೂಡ ದೇವರಿದ್ದಾನೆ ಅನ್ನೋದನ್ನು ನಾವು ನೋಡಬೇಕು. ಅದು ಜಡತ್ವ ಅಂತ ಬಿಡಬೇಡಿ. ಅದರಲ್ಲೂ ಕೂಡ ಚಂದ್ರಶೇಖರ ಭಾರತಿಗಳು ನದಿಯಿಂದ ಹೊರಡ್ತಾ ಇದ್ದರೆ ಪಕ್ಕದಲ್ಲಿರ್ತಕ್ಕಂಥ ಗಿಡಗಳು ಹೀಗಂತ ಇತ್ತಂತೆ, ಸ್ಪಂದನೆ ಮಾಡ್ತಾ ಇತ್ತಂತೆ, ಕೇಳಿದ್ರಂತೆ ಏನಿದು ಅಂತ. ಅಂದರೆ ಅವು ಅದಕ್ಕೂ ಕೂಡ ಜೀವ ಇರೋದು, ಅದನ್ನು ಗೊತ್ತಾಗುವವರಿಗೆ ಗೊತ್ತಾಗುತ್ತೆ ಅಂತ ಅನ್ಸರ್ಸಕ್ಕೆ. ಹಾಗೆ ಆ ಇಡೀ ವಿಶ್ವದ ಸೃಷ್ಟಿ ಏನಿದೆ, ಭಗವಂತನ ಸ್ವರೂಪ ಎಷ್ಟು ಚೆನ್ನಾಗಿದೆ, ಈ ಪ್ರಕೃತಿ ಮೂಲಕ ಎಷ್ಟು ಚೆನ್ನಾಗಿದೆ, ಈ ನದಿ ಮೂಲಕ ಎಷ್ಟು ಚೆನ್ನಾಗಿದೆ, ಈ ಬೆಟ್ಟದ ಮೂಲಕ ಎಷ್ಟು ಚೆನ್ನಾಗಿದೆ, ಸಂಗೀತದ ಮೂಲಕ ಎಷ್ಟು ಚೆನ್ನಾಗಿದೆ. ಇವರೆಲ್ಲ ಗ್ರೇಟ್ ಮೆನ್ ಥಿಂಕ್ ಅಲೈಕ್ ಅಂತ ಡಿ ವಿ ಜಿಯವರು ಇನ್ನೆಂಥ ಒಂದು ಒಳ್ಳೆಯ ಪದ್ಯವನ್ನೇ ಇದರಲ್ಲಿ ಹೇಳ್ತಾ ಇದ್ದಾರಲ್ಲ, ಆಗುಂಬೆಯಾಸ್ತಮಯ ದ್ರೋಣ ಪರ್ವತದ ಉದಯ ತ್ಯಾಗರಾಜರ ಗಾನ ವಾಲ್ಮೀಕಿ ಕವಿ ಹೃದಯ ಆಗಿಸವೆ ತಾವು ಎಮ್ಮ ಅಂತರಂಗದಿ ಯೋಗ ಪುಲಕಾಂಕುರವ ಮಂಕುತಿಮ್ಮ. ನೋಡಿ, ಆಗುಮೆ ಆಸ್ತಿಮದಲ್ಲಿ ಬರ್ತಕ್ಕಂಥ ಸೂರ್ಯನ ಅಂತ್ಯ ಬರ್ತಕ್ಕಂಥ ಅರುಣ ಕಲರ್ ಇದೆಲ್ಲ, ಎಕ್ಸ್ಟ್ರೀಮ್ಸ್ ಲುಕ್ಕೈ, ಇಲ್ಲೂ ಪೂರ್ವ ಸೂರ್ಯೋದಯವೂ ಒಂದೇ ಕಾಣುತ್ತೆ. ಅದ್ರದ್ದು ಯಾವ ಶಕ್ತಿ ಅದು? ಅದು ಭಗವಂತನ ಶಕ್ತಿ ಅಲ್ವೇ? ಅದಕ್ಕಾಗಿ ನಮಸ್ಕಾರ ಮಾಡಿ. ಹಾಗೆ ದ್ರೋಣ ಪರ್ವತದ ಉದಯ, ಹಿಮಾಲಯವಾಗಲಿ ಯಾವ್ದಾರಾಗಲಿ, ಯಾರು ಸೃಷ್ಟಿಸಿದರು, ಎಷ್ಟು ವರ್ಷದಿಂದ ಸೃಷ್ಟಿಸಿದ್ದಾರೆ, ಎಲ್ಲಿದೆ, ಹೇಗಿದೆ, ಅದು ನೋಡಿದೆ ಅದೊಂದು ಸೃಷ್ಟಿಯ ಮೇಲೆ ಅದು ಭಗವಂತನಲ್ವೇ, ಭಗವಂತನ ಸ್ವರೂಪ. ತ್ಯಾಗರಾಜರ ಗಾನ ನಿಜವಾಗ್ಲೂ ಹೌದೆ ತಾನೆ, ಅದು ಕೇಳ್ತಾ ಇದ್ದರೆ ಆನಂದಮಯವಾಗುತ್ತೆ, ಮಜ್ ರೋಮಾಂಚನವಾಗುತ್ತೆ. ಯಾಕೆ, ಅವರು ಋಷಿಗಳು, ಅವರು ತಪಸ್ವಿಗಳು, ಸಾಮಾನ್ಯರಲ್ಲ, ಭಗವಂತನ ಸ್ವರೂಪ. ಹಾಗಾಗಿ ಅವರು ಅದನ್ನು ಆ ಶಕ್ತಿಯನ್ನು ಅದು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ನಾದ ಸ್ವರೂಪ ವಾಲ್ಮೀಕಿ ಕವನ, ರಾಮಾಯಣವನ್ನು ನೀವು ಅಷ್ಟು ಸರಿ ಕೇಳಿದ್ರೂ ಕೇಳ್ತೀವಿ, ಅದೇ ರಾಮನ ಕತೆ, ಅದೇ ಮಹಾಭಾರತದ ಕತೆ, ಕೇಳೋಕ್ಕೆ ಆನಂದವಾಗಿರುತ್ತೆ. ಯಾಕೆ, ಅದು ಅಂತಃಶಕ್ತಿ, ಆ ಅಂತಃಶಕ್ತಿ ಆ ಕಾವ್ಯದಲ್ಲಿದೆ. ಹಾಗಾಗಿ ಭಗವಂತನ ಸ್ವರೂಪವನ್ನು ದೇವ ಪೂಜೆ ಪ್ರಸಾದ ಸಹಸ್ರನಾಮಾರ್ಚನೆ ಇವೆಲ್ಲ ಮಾಡ್ತಕ್ಕಂಥದ್ದು ಒಂದಾದರೆ, ಹಾಗೆ ಮಾಡ್ತಾ ಮಾಡ್ತಾ ಇಡೀ ಎಲ್ಲ ಸೃಷ್ಟಿಯನ್ನೇ ನಾವು ಭಗವಂತ ಅಂತ ತಿಳಿಯುವಂಥ ಮನೋಭಾವ ಬಂದುಬಿಟ್ರೆ ಭಕ್ತಿಯ ಪರಾಕಾಷ್ಠೆಯನ್ನು ನೀವು ತಿಳಿಸ್ತೀರಾ, ಅದೂ ಕೂಡ ರಾಮನನ್ನ ಪೂಜೆನೇ ಅಂತ ತಿಳ್ಕೊಂಡು ನೀವು ಮಾಡಬೇಕಾದ್ದು ಅದನ್ನು ಮಾಡಿ. ಹಾಗೆ ಮಾಡಿದಾಗ ಕನಕನ ರುಚಿರ ನೋಡ್ತಾರಲ್ಲೇ ಇರೋಣ ಅನಿಸುತ್ತಂತೆ. ಹೇಗೆ ರಾಮನ ಸುಂದರವಾದ ಕೃಷ್ಣನ ರೂಪವನ್ನು ನೋಡೋಣ, ಆ ಬಾಲಕೃಷ್ಣನ ನೋಡಿ ಆನಂದ ಪಡೋಣ ಅಂತ ಇರ್ತೀವೋ, ಇದನ್ನು ಕೂಡ ಇನ್ನೊಂದು ರೂಪದಲ್ಲಿ, ಸಾಧಕರಾಗಿರ್ತಕ್ಕಂಥ ರೂಪದಲ್ಲಿರ್ಬೋದು, ಅಥವಾ ಒಂದು ಗಂಗೆ ಹರಿತಾ ಇದ್ದರೆ ಅದು ದೈವ ಸೃಷ್ಟಿ ನೋಡಿರ್ತಾರೆ ಇರಬೇಕು ಅನಿಸುತ್ತೆ, ಎಲ್ಲೇ ಇರಬೇಕು ಅನಿಸುತ್ತೆ, ಏನೋ ಸ್ವಲ್ಪ ಹೊತ್ತು ಇದ್ದು ಹೋಗೋಣಪ್ಪ ಅನಿಸುತ್ತೆ. ಆ ದೈವ ಸೃಷ್ಟಿ ಆಗಿದೆ ಅದು ಕನಕ ರುಚಿರ, ಪದೇ ಪದೇ ದರ್ಶನ ಮಾಡಬೇಕು ಅನ್ನೋದೇ ನನ್ನ ಮನಸ್ಸು ಆ ಭಗವಂತನ ಆ ರೀತಿ ಅದನ್ನು ಮಾಡಿ ಅಂತ ಹೇಳ್ತಕ್ಕಂಥ ಒಂದು ರೀತಿ ಅದ್ಭುತವಾದಂಥ ಕೃತಿ, ಭಕ್ತಿ ಜ್ಞಾನವನ್ನು ತಿಳಿಸ್ತಕ್ಕಂಥ ಕೃತಿ ಕನಕನ ರುಚಿರವನ್ನು ವರಾಳಿ ರಾಗದಲ್ಲಿ ಕೇಳೋಣ. Na 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 na
Yeah.
ಕನ ರೋಚಿರ ಕನ ರೋಚಿರ
ಸನಿದ ಮಗರೆ ಸನಿದ ನಿ
ಸುಖ ಸ್ವರ ವಿಮೋಕೋದರ ಪವನ ವೀರೇಗ ಮಾನಸ ವೀರ ಸುರಭೋಜ ಮಾಗುಣಾಂಗ ಸರಿ ಸರಿ ನಿಧ ನಿಧ ದಪ ದಪ ಮಗ ಮಪ
ಗರಿ ಜನಿ ರಿ ಸ ಸರಿ ಜನಿ ದಸ ನೀನಿ ಸನಿ ದಬ ನಿ ದ ಸನಿ ದಬ ಮಬ ಗರಿ ಜನಿ ರಿ ಟಿ ಸ ರಿ ಸನಿ ದ ಸ ಸ ತಿ ಸನಿ ದಬ ನಿ ದ ಗ ಪ ದಬ ಮ ಪ ನಿ ದ ದ ಪ ಮ ಗ ಮ ಪ ದ ಪ ನಿ ದ ಬ ಮ ಬ ದ ದ ಪ ಮ ಗ ಮ ಪ ದ ಬ ದ ಪ ಮ ಗ ಮ ಪ ದ ನಿ ದ ಪ ದ ಪ ಮ ಗ ಮ ಪ ನಿ ದ ಬ ಬ ಬ ದ ದ ಪ ಮ ಬ ದ ನಿ ದ ನಿ ದ ಸನಿ ದ ನಿ ಸನಿ ಸನಿ ದ ಬ ಮ ನ ಪ ಮ ಗ ಮ ಪ ಗ ಮ ಪ ದ ನಿ ದ ದ ಪ ದ ಪ ಮ ದ ಬ ಬ ಬ ದ ಗ ಮ ಮ ದ ದ ನಿ ನಿ ಆ ರಿ ದ ದ ನಿ ದ ದ ದ ನಿ ನಿ ದ ದ ಬ ಬ ನಿ ದ ಬ ಬ ಬ ನಿ ದ ನಿ ಗರಿ ಜನಿ ದ ಬ ಮ ದ ಪ ನಿ ದ ಬ ಬ ದ ದ ಬ ಮ ಬ ಬ ದ ಬ ದ ಬ ದ ಬ ಬ ಗ ಮ ಬ ದ ಗ ನಿ ದ ನಿ ದ ಗ ಮ ಬ ದ ಬ ಮ ದ ಬ ಮ ದ ಬ ನಿ ದ ದ ಬ ನಿ ದ ದ ಬ ದ ದ ಗ ಮ ಮ ದ ನಿ ದ ಬ ಬ ನಿ ದ ಬ ಮ ನಿ ದ ನಿ ಮ ನಿ ದ ನಿ ಬ ದ ಮ ದ ಬ ದ ಬ ಗ ಮ ಬ ದ ಗ ಮ ಮ ದ ನಿ ದ ಗ ಗ ಮ ಮ ದ ದ ನಿ ದ ಬ ನಿ ದ ನಿ ನಿ ದ ನಿ ದ ಮ ಬ ಗ ನಿ ರಿ ದ ನಿ ದ ಬ ದ ಬ ಮ ಬ ದ ಬ ಮ ಬ ದ ಬ ಮ ಬ ದ ಬ ಬ ಬ ದ ದ ಬ ಮ ಬ ದ ಬ ಮ ಬ ದ ಬ ಗ ಗ ಮ ಬ ದ ಬ ಬ ಬ ದ ದ ಬ ಬ ಬ ದ ದ ಬ ಮ ಬ ದ ಬ ಮ ದ ಬ ಮ ಗ ಗ ಮ ಬ ದ ಬ ಬ ಬ ದ ನಿ ದ ಬ ಮ ಗ ಗ ಮ ಮ ಗ ಗ ಮ ಮ ದ ದ ಗ ಗ ಮ ಮ ದ ದ ನಿ ನಿ ಸ ರಿ ರಿ ಸ ಯು ನಿ ಸ ರಿ ಸ ನಿ ನಿ ಸ ರಿ ಸ ನಿ ನಿ ಸ ರಿ ಸ ಧ ಧ ನಿ ಸ ರಿ ನಿ ಸ ನಿ ಸ ರಿ ರಿ ಸ ನಿ ಸ ರಿ ರಿ ಸ ನಿ ಸ ರಿ ಗ ರಿ ರಿ ಸ ಸ ನಿ ಸ ರಿ ರಿ ಸ ನಿ ಸ ಸ ನಿ ದ ರಿ ನಿ ದ ಬ ದ ದ ಬ ಬ ಬ ಬ ಮ ಗ ಗ ಮ ಮ ದ ದ ನಿ ನಿ ಗ ರಿ ಸ ನಿ ಗ
ಎಲ್ಲರಿಗೂ ನಮಸ್ಕಾರ. ಈಗಲೇ ನಿಮ್ಮ ಮುಂದೆ ನಿಲ್ಲೋದಕ್ಕೆ ಎರಡು ಕಾರಣ ಇದೆ. ಮೊದಲನೇದು, ಇನ್ನೂ ಮಂಗಳದ ರಾಗ ಮಾತ್ರ ಬಾಕಿ ಇದೆ. ಎರಡನೇದಾಗಿ, ಇಲ್ಲಿಂದ ಹೋಗುವಾಗ ನಮ್ಮ ಒಣಮಾತುಗಳಿಗಿಂತ ಆ ಗಾಯನದ ಗುಂಜನೇ ನಿಮ್ಮ ಕಿವಿಯಲ್ಲಿ ಇದ್ದರೆ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ಈಗಲೇ ನಿಮ್ಮ ಮುಂದೆ ನಿಲ್ಲಬೇಕಾಗಿದೆ. ಔಪಚಾರಿಕ ವಂದನಾರ್ಪಣೆಗೆ ಮೊದಲು ಇಬ್ಬರು ಹಿರಿಯರು ನಮ್ಮ ನಡುವೆ ಇದ್ದಾರೆ. ಮೊದಲನೆಯವರು ನಮ್ಮ ಅನೇಕ ವರ್ಷಗಳಿಂದ ನಮ್ಮನ್ನೆಲ್ಲ ಆಶೀರ್ವಾದ ಮಾಡ್ತಾ ಬಂದಿರುವ ಹಿರಿಯರಾದ ಸನ್ಮಾನ್ಯ ಸಾಕಲ ನರಸಿಂಹಶೆಟ್ಟರು ನಮ್ಮ ನಡುವೆ ಇದ್ದಾರೆ. ಇವತ್ತಿನ ಗಾಯಕ ಕಲಾವಿದರನ್ನು ರೂಪಿಸಿರುವ ಗಾನಕಲಾ ಭೂಷಣ ಆರ್ ಕೆ ಪದ್ಮನಾಭ ಅವರು ನಮ್ಮ ನಡುವೆ ಇದ್ದಾರೆ. ಅವರ ಉಪಸ್ಥಿತಿಯಿಂದ ಈ ಸಭೆಗೆ ಶೋಭೆ ತಂದಿದ್ದಾರೆ. ಅವರಿಗೆ ವಿಶೇಷವಾದ ನಮನಗಳನ್ನು ಸಲ್ಲಿಸ್ತೇನೆ. ಒಂದು ವಿಶೇಷ ಮಾಹಿತಿ ಇದೆ. 17ನೇ ತಾರೀಕು ಮಂಗಳವಾರ ಸಂಜೆ 6:00 ಇಲ್ಲಿ ಒಂದು ಗ್ರಂಥ ಲೋಕಾರ್ಪಣ ಕಾರ್ಯಕ್ರಮ ಇರುತ್ತೆ. ಒಂದು ಚಾಣಕ್ಯ ಸಂಪುಟ, ಇನ್ನೊಂದು ಪಂಡಿತರಾಜ ಜಗನ್ನಾಥನ ಸಮಗ್ರ ಕಾವ್ಯ ಸಂಗ್ರಹ, ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಲದ ಕಾರ್ಯಕ್ರಮ. ಈ ಗ್ರಂಥ ಲೋಕಾರ್ಪಣೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೇಲಿ ಮಠಾಧೀಶರಾದ ಶಿವರುದ್ರ ಮಹಾಸ್ವಾಮಿಗಳು ವಹಿಸ್ತಾರೆ. ಆವತ್ತು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು, ಈ ನಮ್ಮ ಸ್ಥಳೀಯ ಶಾಸಕರಾದ ರವಿ ಸುಬ್ರಹ್ಮಣ್ಯ ಇವರು ಅತಿಥಿಗಳಾಗಿ ಇರ್ತಾರೆ. ಮಂಗಳವಾರ 17ನೇ ತಾರೀಕು ಸಂಜೆ 6:00 ಈ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ಇರುತ್ತೆ. 2 ಗಂಟೆಗಳಿಂದ ಭಾಳ ಆನಂದದಾಯಕವಾದ ಕಾರ್ಯಕ್ರಮವನ್ನು ಕೇಳಿದ್ದೇವೆ. ಪಂಚರತ್ನ ಕೃತಿಗಳಿಂದ ಇಲ್ಲಿರೋರು ಎಲ್ಲರೂ 100 ಸಲವೇ ಕೇಳಿರಬಹುದು ಅಂತ ಅನಿಸುತ್ತೆ. ಆದರೆ 101ನೇ ಸಲ ಕೇಳುವಾಗಲೂ ಒಂದು ವಿಶೇಷ ಅನುಭವವನ್ನು ಕೊಡುವಂಥದ್ದೇ ಅಭಿಜಾತ ಕೃತಿಗಳ ಅನನ್ಯತೆ. ಇದು ಒಂದು ಸಲ ಕೇಳಿ ಮುಗಿಸುವಂಥದ್ದು ಸಾಮಾನ್ಯ ಕೃತಿಗಳು. ಅಭಿಜಾತ ಕೃತಿಗಳು ಅದು ಅನೇಕ ಸಲ ಕೇಳಿದಾಗಲೂ ಹೊಸ ಹೊಸ ಅರ್ಥಗಳನ್ನು ಭಾವಗಳನ್ನು ಸ್ಫುರಿಸ್ತಾ ಹೋಗುತ್ತೆ. ಅದು ಅಭಿಜಾತ ಕೃತಿಗಳ ಸ್ವಾರಸ್ಯ. ಅದು ವಿಶೇಷವಾಗಿ ತ್ಯಾಗರಾಜರ ಪಂಚರತ್ನ ಕೃತಿಗಳಲ್ಲಿ ಅದು ಉಜ್ವಲವಾಗಿ ಎದ್ದು ಕಾಣುತ್ತೆ. ಹಾಗೆ ನೋಡಲಿಕ್ಕೆ ಹೋದರೆ ತ್ಯಾಗರಾಜರು ತುಂಬ ಪರಿಷ್ಕಾರಕ್ಕೆ ಗಮನ ಕೊಟ್ಟರು ಅಂತ ಹೇಳೋಕ್ಕಾಗಲ್ಲ. ಅವರು ತಮಗೆ ಆವೇಶ ಬಂದ ರೀತಿಯಲ್ಲಿ ಹಾಡ್ತಾ ಇದ್ದರು, ಅದು ದಾಖಲೆಯಾಗಿ ಕೃತಿಗಳು ಆದವು ಬಹುಮಟ್ಟಿಗೆ. ಆದರೆ ಇದಕ್ಕೆ ವಿಶೇಷವಾಗಿ ಈ ಕೃತಿಗಳನ್ನು ರೂಪಿಸೋದಕ್ಕೆ ತ್ಯಾಗರಾಜರು ವಿಶೇಷ ಗಮನ ಕೊಟ್ಟ ಹಾಗೆ ಕಾಣುತ್ತೆ. ಈಗ ಹೇಗೆ ಭಗವದ್ಗೀತೆ ಕೃಷ್ಣನ ಸಮಾಧಿ ಸ್ಥಿತಿಯಿಂದ ಹೊಮ್ಮಿತೋ, ಭಗವದ್ಗೀತೆ ಹೇಳಿದ ಕೃಷ್ಣ ಗೊಲ್ಲಕೃಷ್ಣ ಅಲ್ಲ, ಅಥವಾ ಪಾಂಡವರ ಒಡನಾಡಿ ಕೃಷ್ಣ ಅಲ್ಲ, ಅವನು ಬೇರೆಯೇ ಕೃಷ್ಣ. ಅದೇ ರೀತಿ ತ್ಯಾಗರಾಜರು ಈ ಪಂಚರತ್ನ ಕೃತಿಗಳನ್ನು ಮಾಡುವಾಗ ಬೇರೆ ತ್ಯಾಗರಾಜರು ಆಗಿದ್ದರು ಅನ್ನುವ ಅನುಭವ ನಮಗೆ ಬರುತ್ತೆ. ಅದು ಸೂಕ್ಷ್ಮಗಳನ್ನು ಗಮನಿಸಿದಷ್ಟು ಅದು ಮನಸ್ಸಿಗೆ ಮನದಟ್ಟಾಗ್ತಾ ಹೋಗುತ್ತೆ. ಪದ್ಮನಾಭ ಅಂತವ್ರು ನಮ್ಗೆ ಹೇಳಬಹುದು. ಒಂದು ಇದರಲ್ಲಿ ಒಂದೊಂದು ಸಂಚಾರ ನೋಡುವಾಗ ಕೂಡ ಒಂದು ಈ ಅನುಪಲ್ಲವಿಯಲ್ಲಾಗಲಿ ಚಂದ್ರಲ್ಲಿ ಕೆಲವು ಅನೇಕ ಸಂಚಾರಗಳು ಬರುತ್ತೆ. ಒಂದು ಅರ್ಧ ಸ್ವರ ವ್ಯತ್ಯಾಸ ಮಾಡಿದ್ರೂ ಒಂದು ಸಂಚಾರ ಆಗತ್ತೆ, ಆದರೆ ಅದಕ್ಕೆ ಸಾರ್ಥಕತೆ ಬರಬೇಕಲ್ಲ. ಹಾಗೆ ಒಂದೊಂದು ಸಣ್ಣ ಈ ಸಂಚಾರದಲ್ಲಿ, ಒಂದೊಂದು ಸಣ್ಣ ವಿವರದಲ್ಲಿಯೂ ಕೂಡ ಹೆಚ್ಚಿನ ಮಹತ್ವವನ್ನು, ಅರ್ಥವಂತಿಕೆಯನ್ನು ತುಂಬಿಡೋದು, ಅದು ತ್ಯಾಗರಾಜರ ವೈಶಿಷ್ಟ್ಯ. ಅದು ಈ ಕೃತಿಗಳಲ್ಲಿ ವಿಶೇಷವಾಗಿ ಎದ್ದು ಕಾಣುತ್ತೆ. ಹೀಗಾಗಿ ಇದನ್ನು 100 ಸಲ ಕೇಳಿದ್ರೂ ಮತ್ತೊಮ್ಮೆ ಕೇಳಿದ್ರೂ ಅದು ಆನಂದವನ್ನೇ ಕೊಡುತ್ತೆ. ಇದನ್ನು ಗಾಯಕ ಕಲಾವಿದರು ಇಬ್ಬರು, ಕೃಷ್ಣಪ್ರಸಾದ್ ಮತ್ತು ವಿನಯ್, ಬಹಳ ತನ್ಮಯತೆಯಿಂದ ಹಾಡಿ ನಮಗೆ ಆನಂದವನ್ನು ತಂದಿದ್ದಾರೆ. ಆ ಅರ್ಥ ಸೂಕ್ಷ್ಮಗಳನ್ನು ಮಿತ್ರರಾದ ಆದರಣೀಯ ವೆಂಕಟನಾರಾಯಣ ಅವರು ನಮಗೆ ಗಮನ ಸೆಳೆದಿದ್ದಾರೆ. ಇನ್ನು ಕಲಾವಿದರಾಗಿ ಪಿಟೀಲಿನಲ್ಲಿ ಮತ್ತೂರು ಶ್ರೀನಿಧಿಯವರು, ಯುವ ಕಲಾವಿದರು, ಪ್ರತಿಭಾವಂತರು, ಅವರ ಪ್ರತಿಭೆಯನ್ನು ತಾವೆಲ್ಲ ಗಮನಿಸಿದ್ದೀರಿ. ಇನ್ನು ವಿದ್ವಾನ್ ಚೆಲುವರಾಜ್ ಮತ್ತು ವಿದುಷಿ ಸುಕನ್ಯಾ ಅವರ ಬಗ್ಗೆ ಅಂತ ಹೇಳಬೇಕಾದ್ದೇ ಇಲ್ಲ, ಅವರ ಶ್ವಾಸವೇ ಸಂಗೀತ ಆಗಿಬಿಟ್ಟಿದೆ.
ಅವರ ಉಸಿರಾಟವೇ ಸಂಗೀತ. ಅವರು ಉಸಿರಾಡಿದ್ರೆ ಲೈವೇ ಹೊರಗೆ ಬರುತ್ತೆ. ಹೀಗೆ ಅಷ್ಟು ಬಹಳ ರೋಚಕವಾಗಿ ರಂಜಕವಾಗಿ ಈ ಕಲಾವಿದರು ಎಲ್ಲ ಸೇರಿ ನಮಗೆ ಆನಂದವನ್ನು ಕೊಟ್ಟಿದ್ದಾರೆ. ಅವರಿಗೆಲ್ಲ ತಮ್ಮ ಎಲ್ಲರ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಾಯೋಜಕರಾದ ಸನ್ಮಾನ್ಯ ಪತ್ತಿ ಶ್ರೀಧರ ಅವರು, ಶ್ರೀಮತಿ ಶಾಂತಾ ಅವರು ಬಂದು ಕಲಾವಿದರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ನಮಗೆಲ್ಲರಿಗೂ ಆತ್ಮಲಾಭ, ಇದೊಂದು ಜ್ಞಾನ ಮಾರ್ಗವನ್ನು ತೋರಿಸ್ತಕ್ಕಂಥ ಮಹತ್ತರವಾದಂಥ ವೇದಾಂತ ಕೃತಿ. ಅದರಲ್ಲಿ ಹೇಗೆ ನಾವು ಇರಬೇಕು, ಏನನ್ನು ಪಡಿಬೇಕು, ಆತ್ಮದರ್ಶನವನ್ನು ಮಾಡಬೇಕು ಅನ್ನೋದನ್ನು ತ್ಯಾಗರಾಜರು ಉಪನಿಷತ್ತು, ವೇದ, ಪುರಾಣ, ಭಾಗವತ ಎಲ್ಲವೂ ತಿಳಿಸ್ತಾ ಇದೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಇಂಥದನ್ನು ತಿಳ್ಕೊಂಡು ಮಾಡ್ತಿರ್ತಕ್ಕಂಥ ಒಂದು ದೊಡ್ಡ ಪರಂಪರೆಯೇ ಇದೆ. ಅದು ದೇವತೆಗಳಾಗ್ಬೋದು, ಋಷಿಗಳಾಗ್ಬೋದು, ಮುನಿಗಳಾಗ್ಬೋದು, ಸತ್ಪುರುಷರಾಗ್ಬೋದು ಅಂತ ಅನೇಕರು ಇರತಕ್ಕಂಥ ಒಂದು ಪರಂಪರೆ ನಮ್ಮ ಸಂಸ್ಕೃತಿಯಲ್ಲಿ ನಿರ್ಮಾಣವಾಗಿದೆ. ಅವ್ರನ್ನೆಲ್ಲರನ್ನೂ ಕೂಡ ನಾನು ಮಹಾನುಭಾವರು ಅಂತ ಕರೀತಾ ಇದ್ದೇನೆ. ಅವರ ದರ್ಶನವೇ ನಮಗೆ ಪುಣ್ಯಲಾಭ. ಅವರು ಹೇಳಿರ್ತಕ್ಕಂಥ ಮಾರ್ಗದಲ್ಲಿ ಅನುಸರ ಮಾಡ್ತಕ್ಕಂಥದ್ದು ನಮಗೆ ಆತ್ಮಲಾಭವನ್ನು ಕೊಡ್ತಕ್ಕಂಥದ್ದು ಎನ್ನುವುದನ್ನು ಸಂಕ್ಷೇಪವಾಗಿ ತಿಳಿಸ್ತಾ, ಅಂತಹ ಅವರು ಮಹಾನುಭಾವರು ಅಂತ ಹೇಳ್ತಾರೆ. ಇದರಲ್ಲಿ ಸಂಬಂಧಪಟ್ಟಂತೆ ಒಂದನ್ನು ಭಾಳ ಅತ್ಯಂತ ಮುಖ್ಯವಾದಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಎಂದರೋ ಮಹಾನುಭಾವಲು ಕೃತಿ ಬರೋದಕ್ಕೆ ಒಂದು ಕಾರಣವಾಗಿರ್ತಕ್ಕಂಥದ್ದು, ತ್ಯಾಗರಾಜರು ಒಂದು ದಿವಸ ಅವ್ರ ಮನೆ ಮುಂದೆ ಕೂತ್ಕೊಂಡಿದ್ದಾಗ ಒಬ್ಬ ಮಹಾನ್ ವಿದ್ವಾಂಸರು ಅವರ ಶಿಷ್ಯರ ಜೊತೆ ಬಂದು, ಚಟ್ಕಾಲ ಗೋವಿಂದ ವಾರಾರ್ ಎಂಬತಕ್ಕಂಥವ್ರು ಬಂದರು. ತ್ಯಾಗರಾಜರನ್ನು ನಮ್ಮ ಗುರುಗಳವರು ಬಂದಿದ್ದಾರೆ, ತಾವು ಒಂದು ನಾಲ್ಕು ಕೃತಿಯನ್ನು ಹಾಡಬೇಕು ಅಂತ ಕೇಳಿಕೊಂಡ್ರು. ನಾನು ಓಡ್ತಾ ಇದ್ದೀನಿ, ಏನು ಅಂದ್ಕೋಬೇಡಿ, ಹಾಡಬೇಕು ಅಂತ ಹೇಳ್ಕೊಂಡ್ರು. ತ್ಯಾಗರಾಜರಿಗೆ ಯಾಕೋ ಮನಸ್ಸು ಬರಲಿಲ್ವಂತೆ ಹಾಡಬೇಕು ಅಂತ. ಆಗ ಗೋವಿಂದ ಮಹಾರಾಜ್ ಶಿಷ್ಯ ಹೇಳಿದ್ರಂತೆ, ನೀವು ಹಾಡಲಿಕ್ಕಾಗದೇ ಇದ್ದರೆ ನಮ್ಮ ಗುರುಗಳು ಹಾಡಬಹುದಾ, ನೀವು ತಾವು ಸಮ್ಮತಿ ಕೊಟ್ಟರೆ ಅವರೇ ಹಾಡ್ತಾರೆ ಅಂತ ಹೇಳಿದ್ರಂತೆ. ಮನಸ್ಸಿಲ್ಲದೆ ಮನಸ್ಸಿನಿಂದ ಸಮ್ಮತಿ ಕೊಟ್ಟರು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಸಮ್ಮತಿ ಕೊಟ್ಟಾಗ ಆ ಗೋವಿಂದ ಮಹಾರಾರು ಅದ್ಭುತವಾದಂತಹ ಕೃತಿಗಳನ್ನು ಹಾಡ್ತಾರಂತೆ. ಆಗ ತ್ಯಾಗರಾಜರಿಗೆ ಅನಿಸುತ್ತಂತೆ, ನಾನೇನಾದರೂ ಬೇಡ ಅಂತ ಹೇಳಿಬಿಟ್ಟಿದ್ರೆ ಆ ಭಗವಂತನ ವಿಭೂತಿ ಸಂಗೀತ ವಿದ್ವತ್ತಾಗಿ ಉಳಿದಿದೆಯಲ್ಲ ಆ ಮಹಾನ್ ಭಾವನೆಯಲ್ಲಿ, ಅವನನ್ನು ಕಡೆಗಣಿಸಿದಾಗ ಆಗಿ ಹೋಗ್ತಾ ಇತ್ತು. ಆ ಕೃತಿಯ ಅನುಭವ ನನಗೆ ಆಗ್ತಾ ಇರಲಿಲ್ವಾ, ಎಲ್ಲೆಲ್ಲಿ ಯಾರು ಎಂಥೆಂಥವ್ರು ಇದ್ದಾರೋ, ಹಾಗಾಗಿ ನಾ ಇದನ್ನು ಎಂಥೆಂಥವ್ರು ಇದ್ದಾರೋ ಅಂಥವ್ರಿಗೆಲ್ರಿಗೂ ನಾನು ನಮಸ್ಕರಿಸ್ತೀನಿ ಹೇಳುವುದ್ರ ಮೂಲಕ ಮಹತ್ತರವಾದಂಥ ಒಂದು ಸಂದೇಶವನ್ನು ಕೊಡ್ತಾರೆ. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಇದಕ್ಕೆ ಸಂಬಂಧಿಸಿದ ಹಾಗೇ ಶಂಕರರ ಜೀವನದಲ್ಲೂ ಇದೇ ಬರುತ್ತೆ. ಶಂಕರಾಚಾರ್ಯರು ಕಾಶಿನಲ್ಲಿ ಹೋಗ್ತಾ ಇದ್ದಾಗ ಒಬ್ಬ ಅಂತ್ಯಜ ಅವ್ರ ಹತ್ರ ಬಂದು ನಿಂತಾಗ ಶಂಕರರು, ಅಯ್ಯೋ ಒಬ್ಬ ಅಂತ್ಯಜ ಇಲ್ಲಿ ಬಂದುಬಿಟ್ನಲ್ಲ, ನಾನು ಹೋಗೋಕ್ಕೆ ದಾರಿ ಇಲ್ಲ ಅಂದ್ಬಿಟ್ಟು, ಅಪಸರ ಅಪಸರ ದಾರಿ ಬಿಡು ಅಂತ ಹೇಳಿದಂತೆ. ಆಗ ಅಂತ್ಯಜ ಹೇಳಿದ್ನಂತೆ, ದಾರಿ ಬಿಡು ಅಂತ ಹೇಳ್ತಾ ಇದ್ದೀರಲ್ಲ ಆಚಾರ್ಯರೇ, ಯಾರು ದಾರಿ ಬಿಡಬೇಕು, ಈ ಆತ್ಮ ದಾರಿ ಬಿಡಬೇಕು, ಒಳಗಡೆ ಇರತಕ್ಕಂಥದ್ದು ಹೊರಗಡೆ ಇರತಕ್ಕಂಥ ಶರೀರ ದಾರಿ ಬಿಡಬೇಕೆ ಅಂತ ಹೇಳಿದ್ರಂತೆ. ಆಗ ಶಂಕರರು, ನನ್ನ ಕಣ್ಣನ್ನು ತರಿಸಿದಂತಹ ಗುರುವೇ ನೀನು ಅಂಥೇಳಿ ಆ ಅಂತ್ಯಜಿಗೆ ನಮಸ್ಕಾರ ಮಾಡಿದ್ರಂತೆ. ಅಂದರೆ ಇದರಲ್ಲಿ ತ್ಯಾಗರಾಜರಾಗಲಿ ಶಂಕರಾಚಾರ್ಯರಾಗಲಿ ಅಹಂಕಾರದಿಂದ ಚಿಕ್ಕವರಾದರು ಅಂತ ಅರ್ಥ ಇಲ್ಲ, ನಮ್ಮಂಥವ್ರಿಗೂ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಜ್ಞಾನ ವಿದ್ವತ್ತು ಬಂತು ಅಂದ ತಕ್ಷಣ ಅಹಂಕಾರ ಕಾಯ್ತಾ ಇರುತ್ತಂತೆ ನುಂಗಾಗೋದಕ್ಕೆ. ಎಲ್ಲಾದರೂ ವಿವೇಚನೆಯಿಂದ ವರ್ತಿಸಿದ್ರೆ ಆಯಿತು, ವಿವೇಚನೆಯಿಂದ ವರ್ತಿಸದೇ ಇದ್ದರೆ ಎಲ್ಲೋ ಒಂದು ಕಡೆ ನಮಗೆ ಅಹಂಕಾರ ತಿಂದು ಹೋಗ್ಬಿಡುತ್ತೆ. ಅವಾಗ ನಮ್ಮ ನಿಜವಾದ ಸತ್ವವನ್ನು ನಾವು ಕಳ್ಕೊಳ್ತೇವೆ. ಅಹಂಕಾರ ಇರಬಾರ್ದು ಅನ್ನತಕ್ಕಂಥದ್ದು ಈ ಎರಡು ಪ್ರಸಂಗಗಳು ತಿರುಗುತ್ತೆ. ಆದರೆ ಎಂಥ ಔದಾರ್ಯ ಪುರುಷರು ಮಹಾನ್ ತ್ಯಾಗರಾಜರವರು, ಇಂತಹ ಪರಂಪರೆ ನಮ್ಮ ಸಂಸ್ಕೃತಿಯಲ್ಲಿ ಏನಿದೆ ಅವರೆಲ್ಲರಿಗೂ ನಮಸ್ಕರಿಸ್ತೇನೆ ಎಂದರೋ ಮಹಾನುಭಾವಲು ಅಂದರಿಗೂ ವಂದನಂ ಅಂತ ಹೇಳುವುದ್ರ ಮೂಲಕ ಒಂದು ಆ ನಾದೋಪಾಸಕರಾಗಿರ್ಬೋದು, ಯತಿಗಳಾಗಿರ್ಬೋದು, ಸತ್ಪುರುಷರಾಗಿರ್ಬೋದು, ಅವಧೂತ ಚಿಂತನೆ, ಒಟ್ಟಿನಲ್ಲಿ ಈ ಸಂಸ್ಕೃತಿಯಲ್ಲಿ ಈ ಧರ್ಮದಲ್ಲಿ ಬರ್ತಕ್ಕಂಥ ಈ ದೇಶಕ್ಕಾಗಿ ಪರಜನರಿಗಾಗಿ ತಮ್ಮ ಜೀವನವನ್ನೇ ನೀಡಿರ್ತಕ್ಕಂಥ ತ್ಯಾಗಮಯಿಗಳಾದಂಥ ಅದೆಷ್ಟೋ ಜನ ನಮಗೆ ಗೊತ್ತಿಲ್ಲದೆ ಇದ್ದವರಿದ್ದಾರೆ, ಅವರೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಅವರ ಜೀವನದಿಂದ ನಾನು ಸ್ಫೂರ್ತಿ ಪಡಿತೇನೆ, ಅವರಿಂದ ಅವರ ದರ್ಶನದಿಂದ ನಾನು ಸ್ಫೂರ್ತಿ ಪಡಿತೇನೆ ಅಂತ ಹೇಳೋದ್ರ ಮೂಲಕ ಮಹಾನ್ ಔದಾರ್ಯವನ್ನು ಅಭಿನವ ವಾಲ್ಮೀಕಿಗಳಾದಂತಹ ನಾದ ಋಷಿಗಳಾದಂತಹ ತ್ಯಾಗರಾಜರು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೋಡಿ, ಮಹಾನ್ ಗುಂಡಪ್ಪನವರು ಅದ್ಭುತವಾದಂಥ ಕೃತಿ, ಅವರವ್ರ ಪದ್ಯಗಳು ಕೂಡ ಹಾಗೇನೆ ಹೇಳಿದೆ, ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಮತ್ತೊಮ್ಮೆ ಶಾಸ್ತ್ರದಲ್ಲಿ, ಬ್ರಹ್ಮಾನುಮವಿ ಆಗೋ ಮಂಕುತಿಮ್ಮ ಹೇಗಾದರೂ ಸರಿ ಕಣಯ್ಯ ನೀನು, ಒಟ್ಟಿನಲ್ಲಿ ನೋಡಿ ಕಲ್ತ್ಕೋ, ಎಲ್ಲಿ ಒಳ್ಳೆಯದಿದೆಯೋ, ಎಲ್ಲಿ ವಿಭೂತಿ ಇದೆಯೋ ಅದನ್ನು ನಿನ್ನದಾಗಿ ಮಾಡ್ಕೋ, ಅದರಿಂದ ಜ್ಞಾನ ಬರಲಿ ಅಂತ ಹೇಳೋದ್ರ ಮೂಲಕ ಈ ಒಂದು ವಿಭೂತಿಯನ್ನು, ಭಗವಂತನ ವಿಭೂತಿಯನ್ನು ನೋಡಬೇಕು. ಎಲ್ಲ ಕಡೆಯೂ ಇರತಕ್ಕಂಥ ಆ ಶ್ರೇಷ್ಠ ತತ್ವವನ್ನು ಯಾವ್ಯಾವ ರೂಪದಲ್ಲಿತ್ತೋ ಅವರೆಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸುವುದರ ಮೂಲಕ ನಾವು ಜೀವನದಲ್ಲಿ ಸಾಫಲ್ಯವನ್ನು ಪಡಿತೇವೆ,
ಮುಕ್ತಿಯನ್ನು ಪಡಿತೇವೆ, ಸಾರ್ಥಕತೆಯನ್ನು ಪಡಿತೇವೆ ಎಂಬ ಸಂದೇಶವನ್ನು ಕೊಡುವುದರ ಮೂಲಕ ಈ ಪಂಚರತ್ನ ಕೃತಿಗಳು ಅಮೋಘವಾದಂತಹ ಒಂದು ಜ್ಞಾನವನ್ನೇ ನಮಗೆ ಹರಿಸಿದ್ದಾರೆ. ಭಕ್ತಿಯ ಸಹಿತ ಕರ್ಮ ಸಹಿತ, ಕರ್ಮ ಮಾರ್ಗದ ಸಹಿತ ಭಕ್ತಿ ಮಾರ್ಗದ ಸಹಿತ, ಅಂತಹ ತ್ಯಾಗರಾಜರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಒಂದು ಪದ್ಯದೊಡನೆ ನಾನು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅವರ ಬಗ್ಗೆನೇ ಅವರ ಶಿಷ್ಯರಾದ ವೆಂಕಟರಮಣ ಭಾಗವತರವರೇ ಅವಿಸಿರ್ತಕ್ಕಂಥ ಅದ್ಭುತವಾದಂಥ ಶ್ಲೋಕ ಈ ತ್ಯಾಗರಾಜ ಮಹಾಮುನಿಗಳು ಏನು ಅನ್ನೋದು ಹೇಳಿಬಿಡುತ್ತೆ. ಇದನ್ನು ನಾವು ಜ್ಞಾಪಿಸ್ಕೊಂಡು, ಕೃತಜ್ಞತೆಯಿಂದ ಜ್ಞಾಪಿಸ್ಕೊಂಡು ನಮ್ಮ ಕರ್ತವ್ಯವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಇಂತಹ ಒಂದು ಪವಿತ್ರವಾದ ಜಾಗದಲ್ಲಿ ನಮ್ಮಂಥವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮೊಟ್ಟ ಮೊದಲು GIPA ಸಂಸ್ಥೆಗೆ ರಾಮಸ್ವಾಮಿಗಳವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ. ಈ ಕಿರಿಯರು ಎಲ್ಲ ಹಾಡುವಂಥದ್ದು ಅವರಿಬ್ಬರನ್ನು ಬಿಟ್ಬಿಟ್ಟು, ಮೂರು ಜನ ಬಿಟ್ಬಿಟ್ಟು ಈ ಕಿರಿಯರೆಲ್ಲ ಇರುವಂಥ ಈ ಒಂದು ಸಮಾರಂಭದಲ್ಲಿ ಹಿರಿಯರಾಗಿರ್ತಕ್ಕಂಥವರೆಲ್ಲರೂ ಇಲ್ಲಿ ಮೊದಲನೇ ಸ್ಥಾನದಲ್ಲಿ ಕೂತಿದ್ದಾರೆ. ಸಂಗೀತಜ್ಞರು ಕೂಗ್ತಿದ್ದಾರೆ. ನಾನು ಸಂಗೀತಜ್ಞನಲ್ಲ, ಶಾಸ್ತ್ರಜ್ಞನೂ ಅಲ್ಲ, ಏ ಗಂಧೋಪಿ ನಾಸ್ತಿ ಅಂತಕ್ಕಂಥವರು, ಅಂಥವ್ರಿಗೂ ಇದಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಇದರಿಂದ ಏನಾದರೂ ಎರಡು ಬಂದಿದ್ದರೆ ಅದು ನಿಮ್ಮ ಸ್ಫೂರ್ತಿ, ನಿಮ್ಮ ಪ್ರಭಾವ ಅಂತ ನಾನು ಮುಖಂ ಕರೋತಿ ವಾಚಾಲು. ಹಾಗಾಗಿ ಏನಾದರೂ ಬಂದಿದೆ ವೇದಿಕೆ ಮೇಲೆ ಇಳಿದ ಮೇಲೆ ಎಲ್ಲ ಮರ್ತೋಗುತ್ತೆ ಅಂತ ನನಗೆ ಗೊತ್ತಿದೆ. ಆದರೂ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಉಪಸ್ಥಿತರಿರಕ್ಕೆ ತಮಗೂ ಕೂಡ ಈ ವೃಂದದ ಪರವಾಗಿ ಎಲ್ಲರಿಗೂ ವಿಶೇಷವಾಗಿ ಗುರುಗಳಾದಂತಹ ಕನಕಲಾಭೂಷಣ RK ಪದ್ಮನಾಭವ್ರಿಗೂ ಸಹೃದಯರೆಲ್ಲರಿಗೂ ನಮಸ್ಕಾರ ಮಾಡ್ತಾ ಈ ಒಂದು ಪದ್ಯದೊಡನೆ ನನ್ನ ಒಂದು ಕರ್ತವ್ಯನ ಮುಗಿಸ್ತಾ ಇದ್ದೇನೆ. ಆ ಎಂದರೋ ಮಹಾನುಭಾವಲು ಕೃತಿಯನ್ನು, ಮಂಗಳಮಯವಾಗಿರ್ತಕ್ಕಂಥ ಆ ಕೃತಿಯನ್ನು ಕೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ವ್ಯಾಸೋ ನೈಗಮ ಚರ್ಚೆಯ ಮುದುಗಿರ ವಾಲ್ಮೀಕಿ ಜನ್ಮಾ ಮುನಿಹಿ ವೈರಾಗ್ಯೇ ಶುಕಮಿವ ಭಕ್ತಿ ವಿಷಯ ಪ್ರಹ್ಲಾದ ಏವ ಸ್ವಯಂ ಬ್ರಹ್ಮ ನಾರದ ಏವಚ ಅಪ್ರತಿಭೆಯೋ ಸಾಹಿತ್ಯ ಸಂಗೀತಯೋ ಯೋ ರಾಮಾಮೃತ ಪಾನ ನಿರ್ಜಿತ ಶಿವ ತಂ ತ್ಯಾಗರಾಜಂ ಭಜೆ. ಇದರರ್ಥ ತ್ಯಾಗರಾಜರು ವೇದ ವೇದಾಂತದಲ್ಲಿ ವ್ಯಾಸರಿಗೆ ಸಮ, ಪದಲಾಲಿತ್ಯದಲ್ಲಿ ವಾಲ್ಮೀಕಿಗಳಿಗೆ ಸಮ, ವೈರಾಗ್ಯದಲ್ಲಿ ಶುಕ ಮಹರ್ಷಿಗೆ ಸಮ, ಭಕ್ತಿಯಲ್ಲಿ ಪ್ರಹ್ಲಾದನಿಗೆ, ಸಾಹಿತ್ಯ ಸಂಗೀತದಲ್ಲಿ ಬ್ರಹ್ಮ ನಾರದರಿಗೆ ಸಮ, ರಾಮಾಮೃತ ಪಾನದಲ್ಲಿ ಸಾಕ್ಷಾತ್ ಶಿವನಿಗೆ ಸಮ. ಯಾವ ಮಟ್ಟಕ್ಕೆ ತೊಗೊಂಬಿಟ್ಟಿದಾರಲ್ರಿ ಅವ್ರ ಶಿಷ್ಯರು. ಇದಕ್ಕಿಂತ ಗುರುದಕ್ಷಿಣೆ, ಇದಕ್ಕಿಂತ ಗುರು ನಮ್ಮನ್ನು ಕೃತಜ್ಞತೆ ಬೇರೆ ಸಿಗಕ್ಕೆ ಸಾಧ್ಯ? ಸಾಕ್ಷಾತ್ ಶಿವನಿಗೆ ಸಮವಾಗಿರ್ತಕ್ಕಂಥ ತ್ಯಾಗರಾಜರನ್ನು ಭಜಿಸಿ ನಮಿಸಿ ಕೃತಜ್ಞತೆಯಿಂದ ಸ್ಮರಿತಿಸ್ತಾ ನಮ್ಮ ಭಕ್ತಿಪೂರ್ವಕವಾದ ನಮನಗಳನ್ನು ಅರ್ಪಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಆಗಿರ್ತಕ್ಕಂಥ ಲೋಪಗಳಿದ್ದರೆ ಕ್ಷಮಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.
ರಾಮ 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 ಮಂಗಳೋ